ಚೆನ್ನಾಗಿರ್ತದೆ ಅಂತ ಹೇಳಿದ್ರೆ ಎಲ್ಲ ಭಾಳ ಒಳ್ಳೆಯವರಾಗ್ತಾರೆ ಅಂತಲ್ಲ. ಮಾತುಗಾರಿಕೆ ಅಂತೂ ಚೆನ್ನಾಗಿರ್ತದೆ, ಅದರಲ್ಲಿ ಅನುಮಾನವೇ ಇಲ್ಲ. ಅದರಲ್ಲಿಯೂ ಬೈಯುವುದು ಹೇಗೆ ಎನ್ನುವುದನ್ನು ಕುಮಾರವ್ಯಾಸನಿಂದ ಕಲಿಬೇಕು. ಅದು ಯಾವುದನ್ನು ಮಾತನಾಡಿದರೂ ಅದು ಅಷ್ಟು ಸಹಜ, ಅಷ್ಟು ಸ್ವಾಭಾವಿಕ ಉಕ್ತಿ. ಅದರ ರಾಜಕಾರಣಿಗಳಿಗೆ ಅದನ್ನು ಕಲಿಸಬೇಕಾಗಿಲ್ಲ. ಬಹುಶಃ ಕುಮಾರವ್ಯಾಸನು ರಾಜಕಾರಣಿಗಳಿಂದಲೇ ಕಲಿತದ್ದು. ಅವನು ಜನರಿಂದ ಕಲಿತ ಭಾಷೆ, ಕಲಿತ ಭಾಷೆಯೂ ಅಲ್ಲ ಅದು, ಜನರಿಂದ ಜನರ ಭಾಷೆ ಕೇಳಿ ಬೆಳೆದವನು. ದತ್ತ ಅವರ ಭಾಷಣ ಭಾಳ ಅಪರೂಪದ್ದಾಗಿತ್ತು, ಭಾಳ ಚೆನ್ನಾಗಿತ್ತು. ನಾನು ಅವರನ್ನು ಹೊಗಳಿದರೆ ಅದಕ್ಕೂ ಬೇರೆ ಅರ್ಥ ಬರ್ಬೋದು, ಯಾಕೆಂದರೆ ರಾಜಕಾರಣಿ. ಆದ್ದರಿಂದ ಅವರು ರಾಜಕಾರಣಿ ಹೆಗಲ ಮೇಲೆ ಕೈ ಹಾಕಿದರೆ ಹೇಗೆ ಬೇರೆ ಅರ್ಥ ಬರ್ತದೋ, ಹಾಗೆ ಅವರ ಹತ್ತಿರ ಹೋದರೆ ಬೇರೆ ಅರ್ಥ ಬರ್ತದೆ. ಆ ಅರ್ಥಗಳೆಲ್ಲ ಬಾರದ ಹಾಗೆ ಬಹಳ ಸಹಜವಾಗಿ ಅವರು ಮಾತಾಡಿದ್ದಾರೆ. ತುಂಬ ಇಷ್ಟ ಆಯಿತು. ಯಾಕೆ ಅಂದರೆ ಕುಮಾರವ್ಯಾಸನ ವಂಶಸ್ಥರು ಈಗಲೂ ಇದ್ದಾರೆ ಅಂತ ನನಗೆ ಗೊತ್ತಿರಲಿಲ್ಲ. ಕುರ್ತುಕೋಟೆಯವರು ಕೂಡ ಹೇಳಿದ ನೆನಪಿಲ್ಲ ನನಗೆ. ಅಲ್ಲದೆ ಇವರು ಗದುಗಿನವರಲ್ಲ, ಅದನ್ನೆಲ್ಲ ಅವರು ನಾವು ಹೇಗೆ ಗದುಗಿನಿಂದ ಬಂದವರು ಇತ್ಯಾದಿ ಯಾಕೆ ಹೇಳ್ತೇನೆ ಅಂದರೆ, ಕನ್ನಡಿಗರು ನಾವು ನೀವು ಕುಮಾರವ್ಯಾಸ ಭಾರತವನ್ನು ಒಂದು ಸರ್ತಿ ಆದರೂ ಓದಿದರೆ ಬೇಡ, ಗಮಕಿಗಳ ಕಂಠದಿಂದ ನೀವು ಕುಮಾರವ್ಯಾಸನ ಭಾಮಿನಿಯನ್ನು ಕೆಲವನ್ನಾದರೂ ಕೇಳಿದರೆ, ಅದು ನಿಮ್ಮ ಮನಸ್ಸಿನೊಳಗೆ ಮುಟ್ಟಿದ್ರೆ ನೀವು ಕುಮಾರವ್ಯಾಸನ ವಂಶಜರೇ. ನಾನಂತೂ ಖಂಡಿತ ಕುಮಾರವ್ಯಾಸನ ವಂಶಜ, ಯಾಕೆಂದರೆ ಅವನು ನನಗೆ ಕನ್ನಡದ ಪೂರ್ವಜ. ಇಂಥ ಒಬ್ಬ ಭಾಷೆಯ ನಾಡಿಯ ಮಿಡಿತವನ್ನು ಬಲ್ಲ ಕವಿ, ಅವನ ಕಾವ್ಯವನ್ನು ಓದಿದರೆ ಶಬ್ದ ದಾರಿದ್ರ್ಯ ಅಂತೂ ಬರುವುದಿಲ್ಲ ಎನ್ನುವ ವಿಮರ್ಶೆಯ ಮಾತುಗಳನ್ನು ಹಾಗೆ ಹೇಳಿದರು. ಶಬ್ದ ದಾರಿದ್ರ್ಯ ಖಂಡಿತ ಬರುವುದಿಲ್ಲ, ಅರ್ಥ ದಾರಿದ್ರ್ಯವೂ ಬರುವುದಿಲ್ಲ. ಶಬ್ದ ದಾರಿದ್ರ್ಯ ಬರದಿದ್ದರಿಂದ ಅರ್ಥ ದಾರಿದ್ರ್ಯವೂ ಬರುವುದಿಲ್ಲ ಅಂತ ಭಾವಿಸಲಿಕ್ಕಾಗುವುದಿಲ್ಲ. ಆದರೆ ಶಬ್ದ ದಾರಿದ್ರ್ಯವೂ ಬರುವುದಿಲ್ಲ, ಅರ್ಥ ದಾರಿದ್ರ್ಯವೂ ಬರುವುದಿಲ್ಲ. ಬಹಳ ಸೂಕ್ಷ್ಮವಾಗಿರತಕ್ಕ ಮನಸ್ಸಿನ ಆಳವನ್ನು ಮೀರಿದು, ಮೇಲ್ನೋಟಕ್ಕೆ ಕಾಣದ ಅನೇಕ ಅತಿ ವಿಷಯಗಳನ್ನು ಮಾತಾಡತಕ್ಕವನು, ಹೇಳತಕ್ಕವನು, ಕನ್ನಡ ಜನಕ್ಕೆ ಹೇಗೆ ಯೋಚನೆ ಮಾಡುವುದು ಸಾಧ್ಯ ಅಂತ ಕಲಿಸಿದ ಮಹಾಕವಿಗಳಲ್ಲಿ ಕುಮಾರವ್ಯಾಸ ಅಗ್ರಗಣ್ಯ. ಕುಮಾರವ್ಯಾಸನಿಗಿಂತ ಹಿಂದೆ ಕನ್ನಡದಲ್ಲಿ ವ್ಯಾಸರ ಮಹಾಭಾರತವನ್ನು ಬರೆದ ಮತ್ತೊಬ್ಬ ಮಹಾಕವಿ ಪಂಪ. ಪಂಪ ಹೇಗೆ ಮಹಾಭಾರತವನ್ನು ಬರೆದಿದ್ದಾನೆ, ಹೇಗೆ ವ್ಯಾಸರ ಭಾರತವನ್ನು ಕನ್ನಡೀಕರಣ ಕನ್ನಡಕ್ಕೆ ತೆಗೆದುಕೊಂಡು ಬಂದ, ಕನ್ನಡೀಕರಣ ಅಂತಲ್ಲ, ನಮ್ಮ ಕನ್ನಡದ ಸ್ವಾಯತ್ತತೆಗೆ ಒಗ್ಗಿಸಿದ್ದಾನೆ ಸಂಸ್ಕೃತದ ಮಹಾಭಾರತವನ್ನು ಅಂತ ನೋಡದೇ ಇದ್ದರೆ ಕುಮಾರವ್ಯಾಸನ ಮಹತ್ವ ಸರಿ ಗೊತ್ತಾಗುವುದಿಲ್ಲ. ಪಂಪ ಈಗಾಗಲೇ ಬಹಳ ಜನ ಅದನ್ನು ಗುರುತಿಸಿದ್ದಾರೆ, ಹೇಳಿದ್ದಾರೆ, ಅದೇನು ಹೊಸ ಮಾತಲ್ಲ. ಅವನು ವೀರ ಯುಗದ ಕವಿ. ಅವನಿಗೆ ವ್ಯಾಸರ ಭಾರತ ಹೇಗೆ ಕಾಣುತ್ತದೆ ಅಂದರೆ ಇತಿಹಾಸ ಅಂತ ಕಾಣುತ್ತದೆ. ಜಯೋ ನಾಮ ಇತಿಹಾಸೋ ಎಂ ಅಂತ ವ್ಯಾಸರ ಭಾರತದಲ್ಲಿದೆ. ಮಹಾಭಾರತ ಅಂತ ಹೇಳಿದರೆ ಅದು ಇತಿಹಾಸ ಅಂತ. ಆದ್ದರಿಂದ ಇತಿಹಾಸವನ್ನು ನೋಡಿದ ಪಂಪ ತನ್ನ ಸಮಕಾಲೀನವಾದ ಇತಿಹಾಸಕ್ಕೆ
ವ್ಯಾಸರ ಭಾರತವನ್ನು ಒಗ್ಗಿಸುವುದು ಹೇಗೆ ಅಂತ ನೋಡಿ ಅದು ಅವನ ಮುಂದೆ ಇದ್ದ ಸವಾಲು ವ್ಯಾಸರ ಭಾರತದ ಕೇಂದ್ರದಲ್ಲಿ ಇರತಕ್ಕ ಆಲೋಚನೆ ಮಾಡಿ ವ್ಯಾಸರ ಭಾರತದಲ್ಲಿ ಇರತಕ್ಕ ಕೇಂದ್ರದಲ್ಲಿ ಇರತಕ್ಕ ಸಮಸ್ಯೆ ಯಾವುದು ಕೇಂದ್ರದಲ್ಲಿ ಇರತಕ್ಕ ವಿಷಯ ಯಾವುದು ಅಂದ್ರೆ ನಿಯೋಗ ಅಂತ ದೇವತೆಗಳ ನಿಯೋಗದಿಂದ ಕುಂತಿ ಪಾಂಡವರನ್ನ ಪಡೆದು ವ್ಯಾಸರ ನಿಯೋಗದಿಂದ ಶಂತನುವಿನ ಮಕ್ಕಳು ಮೂರು ಜನರನ್ನು ಪಡೆದು ಧೃತರಾಷ್ಟ್ರ ಪಾಂಡು ವಿದುರ ಇವರನ್ನು ಪಡೆದು ವ್ಯಾಸರ ನಿಯೋಗ ವಿಫಲವಾಯಿತು ದೇವತೆಗಳ ನಿಯೋಗ ಕುಂತಿಯಲ್ಲಿ ನಡೆದದ್ದು ಸಫಲವಾಯಿತು ಅದಿರಲಿ ಹಾಗೆ ಮಹಾಭಾರತದ ಕೇಂದ್ರದಲ್ಲಿರುವುದು ನಿಯೋಗದ ಒಂದು ಕಥೆ ಮತ್ತು ವ್ಯಥೆ ಪಂಪ ಇದನ್ನು ಹೇಗೆ ಗ್ರಹಿಸಿದ ಅಂತ ಕೇಳಿದರೆ ಇನ್ನೊಂದು ರೀತಿ ನಿಯೋಗ ಸಾಧ್ಯ ಅದು ಯಾವಾಗಲೂ ಹಾಗೆ ಪ್ರಕ್ಷೇಪಗಳಾಗುವುದು ದೊಡ್ಡ ದೊಡ್ಡ ಕಾವ್ಯಗಳಲ್ಲಿ ಪ್ರಕ್ಷೇಪಗಳಾಗುವುದಕ್ಕೆ ಪ್ರಕ್ಷೇಪಗಳಾಗುವುದು ಸರಿಯೋ ತಪ್ಪೋ ಶುದ್ಧ ಪಾಠಾಂತರ ನಮಗೆ ಬೇಕೋ ಬೇಡವೋ ಎನ್ನುವುದೆಲ್ಲ ಸಂಶೋಧನೆಗೆ ಸಂಬಂಧಪಟ್ಟ ಸಂಗತಿ ಅದು ಬೇಡ ಆದರೆ ಪ್ರಕ್ಷೇಪಗಳಾಗುವುದಕ್ಕೆ ಒಂದು ಕಾರಣ ಅಂತ ಹೇಳಿದರೆ ಬಹಳ ಸೃಷ್ಟಿಶೀಲವಾಗಿರತಕ್ಕ ಒಂದು ಗ್ರಂಥವನ್ನು ನೀವು ಅಧ್ಯಯನ ಮಾಡುವಾಗ ಏನಾಗ್ತದೆ ಅಂದರೆ ನಾವು ಅಷ್ಟರವರೆಗೆ ಭಾವಿಸದೇ ಇದ್ದ ಒಂದು ಸಂಗತಿ ನಮ್ಮಲ್ಲಿ ಉದ್ದೀಪನವಾಗ್ತದೆ ಒಂದು ಬಹಳ ಒಳ್ಳೆಯ ಒಂದು ಮಾತು ನಮ್ಮಲ್ಲಿಯೇ ಇದ್ದದ್ದು ನಮಗೆ ಅಷ್ಟರವರೆಗೆ ಗೊತ್ತಿಲ್ಲದೇ ಇದ್ದದ್ದು ಬಳಕೆ ಮಾಡುವುದಕ್ಕೆ ನಮಗೆ ಸಾಧ್ಯವಾಗದೇ ಇದ್ದದ್ದು ಒಂದು ಅತ್ಯುತ್ತಮವಾದ ಕೃತಿಯನ್ನು ಓದುವಾಗ ನಮ್ಮಲ್ಲಿ ಉಂಟಾದರೆ ಒಂದು ಒಳ್ಳೆಯ ಮಾತು ನಮಗೆ ನಮ್ಮದೇ ಮಾತು ಹೊಳೆದರೆ ಆ ಮಾತು ನಮ್ಮದೋ ಅಲ್ಲ ನಾವು ಯಾರ ಗ್ರಂಥವನ್ನು ಓದಿ ಆ ನಮ್ಮದೇ ಮಾತನ್ನು ಮರಳಿ ಪಡೆದಿದ್ದೇವೋ ಅವನದೋ ವ್ಯಾಸರ ಭಾರತವನ್ನು ಓದಿದ ಮೇಲೆ ನಮ್ಮಲ್ಲಿ ಒಂದು ಹೊಳಹು ಉಂಟಾದರೆ ಅದು ನಮ್ಮದೋ ಅಲ್ಲ ವ್ಯಾಸರದ್ದೋ ಅಂತ ಈ ಪ್ರಶ್ನೆಯೇ ಇಡೀ ಒಂದು ಪರಂಪರೆಯ ಸಾತತ್ಯವನ್ನು ಇಡುವಂಥದ್ದು ಅವರದ್ದು ಓದದೇ ಇದ್ದರೆ ನಮಗೆ ಆ ಮಾತು ಹೊಳಿತಿರಲಿಲ್ಲ ಆದರೆ ಆ ಮಾತು ನಮ್ಮಲ್ಲಿಯೇ ಇತ್ತು ಅವರೇ ಆ ಮಾತು ನಮ್ಮಲ್ಲಿ ಇದ್ದದ್ದನ್ನು ಉದ್ದೀಪನ ಮಾಡಿದರು ಅಂತ ಇದು ಪ್ರಕ್ಷೇಪಗಳಿಗೆ ಕಾರಣವಾಗಿರತಕ್ಕ ಸಂಗತಿ ಆದ್ದರಿಂದ ನಿಯೋಗ ಕೇಂದ್ರಿತವಾಗಿರತಕ್ಕ ಮಹಾಭಾರತವನ್ನು ಓದುವಾಗ ಅದು ಇತಿಹಾಸವಾಗಿರುವುದರಿಂದ ಪಂಪನಿಗೆ ಏನಾಯಿತು ಅಂತ ಕೇಳಿದರೆ ಹೊಸ ರೀತಿಯ ನಿಯೋಗದ ಕಲ್ಪನೆ ಸ್ಫುರಿಸಿದೆ ಹೊಸ ರೀತಿಯ ನಿಯೋಗ ಅಂದರೆ ವ್ಯಾಸಭಾರತದ ನಾಯಕರಲ್ಲಿ ಒಬ್ಬನಾದ ಅರ್ಜುನನನ್ನು ತನ್ನ ನಾಯಕನಾದ ತನ್ನ ಸಮಕಾಲೀನ ದೊರೆಯಾದ ತನ್ನ ಕಣ್ಣ ಮುಂದೆ ಇರತಕ್ಕ ಅರಸನಾದ ಅರಿಕೇಸರಿಯ ಒಟ್ಟಿಗೆ ಸಮೀಕರಣ ಮಾಡುವುದು ತಗುಳ್ಚಿ ಸಮೀಕರಣ ಮಾಡಿ ಸಮಸ್ತ ಭಾರತ ಅಂತ ಸಮಸ್ತ ಭಾರತ ಅಂತ ಹೇಳಿದರೆ ಅರ್ಜುನನನ್ನು ಅರಿಕೇಸರಿಯನ್ನು ಇಬ್ಬರನ್ನು ತಗುಳ್ಚಿ ಸಮೀಕರಣ ಮಾಡಿ ಹೊಸ ರೀತಿಯ ನಿಯೋಗಕ್ಕೆ ಕಾರಣವಾಗಿರತಕ್ಕ ಒಂದು ಕಾವ್ಯ ಇದನ್ನು ಪಂಪ ಬರೆದ ಬಹಳ ಅದ್ಭುತವಾಗಿದೆ ಪಂಪನಿಗೆ ಇತಿಹಾಸವು ಕುಮಾರವ್ಯಾಸನ ಮಾತನ್ನು ಬಳಸುವುದಾದರೆ ವಿನೂತನ ಕಥನ ಕಾರಣ ಪಂಪನಿಗೆ ವ್ಯಾಸರ ಇತಿಹಾಸ ಅಂತ ಕರೆದಂತಹ ಮಹಾಭಾರತ ಏನಾಯಿತು ಅಂದರೆ ಅದನ್ನು ಓದಿದ್ದರಿಂದ ಅದರ ಪ್ರಭಾವ ದಟ್ಟವಾಗಿ ಇದ್ದದ್ದರಿಂದ ಅದು ಇತಿಹಾಸವಾದದ್ದರಿಂದ ಅದು ರಾಜಕೀಯವೂ ಆದದ್ದರಿಂದ ಅದು ವೀರಕಾವ್ಯವೂ ಆದದ್ದರಿಂದ ಜಯ ಎನ್ನುವುದು ಅದರ ಹೆಸರಾದದ್ದರಿಂದ ವಿಕ್ರಮಾರ್ಜುನ ವಿಜಯ ಅಂತ ಮಾಡಿದ ವ್ಯಾಸರಿಂದ ಪಂಪ ಹೀಗೆ ಪಡೆದ ಸ್ವಂತದ್ದನ್ನು ಕೊಟ್ಟ ಕನ್ನಡಕ್ಕೊಂದು ಮಹಾಕಾವ್ಯವನ್ನು ಕೊಟ್ಟ ಕುಮಾರವ್ಯಾಸನಿಗೆ ಇದಕ್ಕಿಂತ ಭಿನ್ನವಾಗಿ ಬರೀಬೇಕಾಗಿತ್ತು ವೀರಯುಗದಲ್ಲೇ ಇದ್ದವನು ಯಾರು ಕುಮಾರವ್ಯಾಸ ಕೂಡ ಆದುದರಿಂದಲೇ ಅವನು ಹೇಳುವುದು ಅರಸುಗಳಿಗಿದು ವೀರ ರಾಜರುಗಳ ಕಾಲದಲ್ಲೇ ಇದ್ದವನು ಎಲ್ಲ ಕಾಲದಲ್ಲಿಯೂ ಆದರೆ ಕುಮಾರವ್ಯಾಸನಿಗೆ ಅವನು ಕೃಷ್ಣನನ್ನು ಸ್ತುತಿಸುವ ಮೊತ್ತ ಮೊದಲನೇ ಪದ್ಯ ನೋಡಿ ಶ್ರೀವನಿತ ಅರಸನೆ ವಿಮಲ ರಾಜೀವ ಪೀಠನ ಪಿತನೆ ಜಗಕತಿ ಪಾವನನೆ ಸನಕಾದಿ ಸಜ್ಜನ ನಿರತ ದಾತಾರ ರಾವಣಾಸುರ ಮಥನ ಇದೆಲ್ಲ ಇಷ್ಟರವರೆಗೆ ಹಿಂದೆ ನಡೆದ ಸಂಗತಿ ಪೌರಾಣಿಕವಾಗಿರತಕ್ಕ ಸಂಗತಿ ಆಮೇಲೆ ಒಂದು ಮಾತು ಬರುತ್ತದೆ ಶ್ರವಣ ಸುಧಾ ವಿನೂತನ ಕಥನ ಕಾರಣ
ಶ್ರವಣ ಸುಧಾ ವಿನೂತನ ಕಥನ ಕಾರಣ. ಕೃಷ್ಣನನ್ನು ಸ್ತುತಿಸುವುದು. ಕೃಷ್ಣ ಏನು, ಕುಮಾರವ್ಯಾಸನಿಗೆ ಕೃಷ್ಣ ಏನು ಅಂತ ಕೇಳಿದರೆ ಅವನ ಸೃಷ್ಟಿಶಕ್ತಿಯ ಸ್ಫೂರ್ತಿ ಕೇಂದ್ರ. ಅದನ್ನು ಅವನ ಮಾತದು. ಶ್ರವಣ ಸುಧಾ ವಿನೂತನ ಕಥನ ಕಾರಣ, ಹೊಸ ಕಾವ್ಯವನ್ನು ಬರೆಯುವುದಕ್ಕೆ ಸ್ಫೂರ್ತಿ ಕೇಂದ್ರ ಕುಮಾರವ್ಯಾಸನಿಗೆ ಕೃಷ್ಣ. ಇತಿಹಾಸ ಅಲ್ಲ. ಪಂಪನಿಗೆ ಇತಿಹಾಸ ವಿನೂತನ ಕಥನ ಕಾರಣವಾದರೆ, ಕುಮಾರವ್ಯಾಸನಿಗೆ ಕೃಷ್ಣನೇ ವಿನೂತನ ಕಥನ ಕಾರಣ. ಹೊಸ ರೀತಿಯ ಕಾವ್ಯ. ನಮಗೆ ಭಾಳ ಆಶ್ಚರ್ಯ ಆಗುತ್ತೆ, ಮಹಾಭಾರತ ಹೊಸ ರೀತಿಯ ಕಾವ್ಯವ? ಮಹಾಭಾರತ ಬಹಳ ಪ್ರಾಚೀನವಾಗಿರ್ತಕ್ಕ ಕಾವ್ಯ. ಮಹಾಭಾರತದ ಪರಂಪರೆಯೇ ಇದೆ. ಮಹಾಭಾರತವನ್ನು ಇಟ್ಟುಕೊಂಡು ಮಹಾಭಾರತವನ್ನೇ ಇವನು ಕನ್ನಡದಲ್ಲಿ ಮಾಡ್ತಾ ಇದ್ದಾನೆ. ಇದು ವಿನೂತನ ಕಥನವಾಗುವುದು ಹೇಗೆ ಅಂತ ಕೇಳಿದರೆ, ವಿನೂತನ ಕಥನ ಅಂದರೆ ಅವನು ರೆಫರೆನ್ಸ್ ಕೊಡುವುದು. ಪಂಪನನ್ನು ಇಟ್ಟು ನೋಡಿದರೆ, ಪಂಪನ ಒಟ್ಟಿಗೆ ನೋಡಿದರೆ, ಪಂಪನಿಗೆ ಇತಿಹಾಸವು ವಿನೂತನ ಕಥನ ಕಾರಣ, ನನಗೆ ಅಂದರೆ ಕುಮಾರವ್ಯಾಸನಿಗೆ ಅದು ಕೃಷ್ಣ, ಅವನು ವಿನೂತನ ಕಥನ ಕಾರಣ. ಇದು ಭಕ್ತಿ. ಯಾಕೆ ಹೇಳ್ತಾನೆ, ಯಾಕೆ ಹೇಳ್ತಾನೆ ಅಂದರೆ, ಪಂಪ ವಿಂಗಡಿಸಿದ್ದಾನೆ. ಏನು ವಿಂಗಡಿಸಿದ್ದಾನೆ ಅವನು? ಲೌಕಿಕ ಮತ್ತು ಆಗಮಿಕ ಅಂತ ವಿಂಗಡಿಸಿದ್ದಾನೆ. ಬೆಳಗುವೆನಿಲ್ಲಿ ಲೌಕಿಕಮಂ, ಬಹಳ ಅದ್ಭುತವಾಗಿರತಕ್ಕ ಸಾಲದು. ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ ಜನಾಗಮಮಂ ಅಂತ. ಆದಿಪುರಾಣದಲ್ಲಿ ಲೌಕಿಕಕ್ಕಿಂತ ಭಿನ್ನವಾಗಿರತಕ್ಕ ಆಧ್ಯಾತ್ಮಿಕವಾಗಿರತಕ್ಕ ಸಂಗತಿ ಇರುವಂತಹ ಆದಿಪುರಾಣದಲ್ಲಿ ಅದನ್ನೆಲ್ಲ, ಜೈನ ಧರ್ಮಕ್ಕೆ ಸಂಬಂಧಪಟ್ಟ ಸಂಗತಿಗಳನ್ನೆಲ್ಲ ವಿಸ್ತರಿಸಿದ್ದೇನೆ. ಇಲ್ಲಿ ಮಹಾಭಾರತದಲ್ಲಿ ತಾನು ಮಾಡ್ತಾ ಇರುವುದೇನು ಅಂದರೆ, ಲೌಕಿಕಮಂ ಬೆಳಗುವೆನಿಲ್ಲಿ ಲೌಕಿಕಮಂ ಅಂತ. ಆಶ್ಚರ್ಯ ಅಂತೇಳಿದ್ರೆ ಇದು ಮಹಾಭಾರತದ್ದೇ ಸಾಲು, ವ್ಯಾಸರ ಭಾರತದ್ದೇ ಸಾಲು. ವ್ಯಾಸರಲ್ಲಿ ಒಂದು ಮಾತಿದೆ, ಏನು ಅಂದರೆ, ಇತಿಹಾಸ ಪ್ರದೀಪೇನ ಮೋಹಾವರಣ ಘಾತಿನ ಲೋಕ ಗರ್ಭಗೃಹಂ ಕೃತ್ಸ್ನಂ ಯಥಾವತ್ ಸಂಪ್ರಕಾಶಿತಂ. ನಾನು ಮಾಡ್ತಾ ಇರತಕ್ಕದ್ದೇನು ಅಂತ ವ್ಯಾಸರು ಇದನ್ನು ಹೇಳ್ತಾ ಇದ್ದಾರೆ. ಇತಿಹಾಸ ಎನ್ನುವ ಒಂದು ದೀಪವನ್ನು ಹಚ್ಚುತ್ತಾ ಇದ್ದೇನೆ. ಇತಿಹಾಸ ಪ್ರದೀಪೇನ, ಇದು ಏನು ಮಾಡುತ್ತೆ, ಈ ದೀಪ ಏನು ಮಾಡುತ್ತೆ ಅಂದರೆ, ಮೋಹದ ಆವರಣದ ಒಳಗಡೆ ಜೀವನ ಮಾಡುತ್ತಾ ಇದ್ದೇವೆ, ಆದ್ದರಿಂದ ಈ ಮೋಹದ ಆವರಣವನ್ನು ಕಳಚಿ ಹಾಕಿ ಸತ್ಯವನ್ನು ದರ್ಶನ ಮಾಡುವುದಕ್ಕೆ ಈ ಬೆಳಕು ಬೇಕಾಗಿದೆ. ಸತ್ಯ ಅಂದರೆ ಏನು? ಯಥಾವತ್ ಲೋಕ ಗರ್ಭಗೃಹಂ ಕೃತ್ಸ್ನಂ. ಇತಿಹಾಸ ಅಂದರೆ ಏನು ಅಂತ ಕೇಳಿದರೆ, ಲೋಕದ ಒಳ ಜೀವನ, ಒಳ ಬದುಕು, ಮೇಲ್ನೋಟಕ್ಕೆ ಕಾಣತಕ್ಕದ್ದಲ್ಲ, ಒಳ ಜೀವನ, ಒಳ ಬದುಕು ಹೇಗಿದೆಯೋ ಹಾಗೆ ಗೊತ್ತಾದರೆ ಮೋಹ ಹೋಗುತ್ತೆ ಅಂತ. ಜೀವನ ನಿಜವಾಗಿ ಹೇಗಿದೆ ಅಂತ ಗೊತ್ತಾದರೆ, ಒಳ ಜೀವನ ಹೇಗಿದೆ ಅಂತ ಗೊತ್ತಾದರೆ, ಇನ್ನೊಬ್ಬರಿಗೆ ತೋರಿಸುವುದಕ್ಕೋಸ್ಕರ ನಾವು ಮಾಡತಕ್ಕ ಜೀವನ ಅಲ್ಲ, ನಮ್ಮ ಜೀವನವೇ ನಿಜವಾಗಿ ಅಂತರಂಗದಲ್ಲಿ ಹೇಗಿದೆ ಅಂತ ನಮಗೆ ಗೊತ್ತಾದರೆ, ಗೊತ್ತಾಗುವಷ್ಟು ವ್ಯವಧಾನ ಇದ್ದರೆ, ಗೊತ್ತಾಗುವಷ್ಟು ನಮಗೆ ಒಳನೋಟ ಇದ್ದರೆ, ಆಗ ಅಟ್ ಸಾಕು. ಹೇಗೆ ಇದೆಯೋ ಹಾಗೆ ಗೊತ್ತಾದರೆ, ಗೊತ್ತಾಗದೇ ಮೋಹ ಹೋಗುವುದಿಲ್ಲ. ಹೇಗೆ ಇದೆಯೋ ಹಾಗೆ ಗೊತ್ತಾದರೆ ಮೋಹ ಹೋಗದೆಯೂ ಉಳಿಯುವುದಿಲ್ಲ. ಆದ್ದರಿಂದ ಯಥಾವತ್ ಸಂಪ್ರಕಾಶಿತಂ, ಏನು ಧೈರ್ಯ, ಹೇಗೆ ಇದೆಯೋ ಹಾಗೆ ತೋರಿಸಬೇಕು ಎನ್ನುವ ಕಾರಣಕ್ಕೆ ಈ ಮಹಾಭಾರತವನ್ನು ಬರಿತಾ ಇದ್ದೇನೆ. ಆದ್ದರಿಂದ ಈ ಅರ್ಥದಲ್ಲಿ ಇದು ಇತಿಹಾಸ ಅಂತ. ಇದು ನಾಟಿದೆ. ಪಂಪ ಸ್ವಯಂ ಬಹಳ ಸೂಕ್ಷ್ಮಜ್ಞನಾದ ಕವಿ ಆದದ್ದರಿಂದ ಕವಿಗಳಿಗೆ ಆಗುವುದು ಎಂಥದ್ದು ಅಂದರೆ, ಅರ್ಥದ ವಿಚಾರ ಮತ್ತೆ. ಮೊದಲು ಶಬ್ದಕ್ಕೆ ಮನಸೋಲು, ಶಬ್ದಕ್ಕೆ ಮನಸೋಲುವ ಗುಣ ಕಿವಿ ಇಲ್ಲದೇ ಇದ್ದರೆ ಕವಿಯಾಗಲಿಕ್ಕೆ ಸಾಧ್ಯ ಇಲ್ಲ, ಒಳ್ಳೆಯ ಮಾತುಗಾರನಾಗಲಿಕ್ಕೂ ಸಾಧ್ಯ ಇಲ್ಲ. ಶಬ್ದಕ್ಕೆ ಒಂದು ಸ್ವತಂತ್ರವಾಗಿರತಕ್ಕ ಒಂದು ಗುಣ ಇದೆ ಅಂತ. ಅರ್ಥವನ್ನು ಮೀರಿ ಆ ಶಬ್ದಕ್ಕೆ ಮನಸೋಲುವ ಗುಣ, ಇದು ಪಂಪನಲ್ಲಿ ಇದ್ದದ್ರಿಂದ ಅವನಿಗೆ ನಾಟಿದ ಪದ ಯಾವುದು ಅಂದರೆ, ಲೋಕ ಗರ್ಭಗೃಹಂ ಯಥಾವತ್, ಲೋಕದ ಒಳಬದುಕು ಹೇಗಿದೆ ಅಂತ.
ಇದನ್ನು ಪಂಪ ಕನ್ನಡದಲ್ಲಿ ಮಾಡುವಾಗ ಸಂಸ್ಕೃತಕ್ಕಿಂತ ಚೆನ್ನಾಗಿ ಒಂದು ಕನ್ನಡದ ಪದವನ್ನು ಬಳಸಿದ ಬೆಳಗುವೆ ಅಂತ ಈ ಬೆಳಗುವೆ ಎನ್ನುವ ಪದ ಉಂಟಲ್ಲ ಕನ್ನಡದ್ದು ಇದರ ಧ್ವನಿಶಕ್ತಿ ಅದ್ಭುತವಾಗಿದೆ ಸಂಸ್ಕೃತದಲ್ಲಿ ಸಂಪ್ರಕಾಶಿತಂ ಅಂತ ಇದೆ ಅದೇ ಅರ್ಥ ಅದಕ್ಕೆ ಅದರ ಸಂಪ್ರಕಾಶಿತಂ ಅಂದರೆ ತೋರಿಸ್ತಾ ಇದ್ದೇನೆ ಪ್ರಕಟ ಮಾಡ್ತಾ ಇದ್ದೇನೆ ಅಭಿವ್ಯಕ್ತಿ ಅಂತ ಅರ್ಥ ಆದರೆ ಬೆಳಗುವೆ ಎನ್ನುವ ಕನ್ನಡದ ಪದ ಉಂಟಲ್ಲ ಇದು ಯಾವುದನ್ನು ಸೂಚಿಸ್ತದೆ ಎನ್ಲೈಟನಿಂಗ್ ಬೆಳಗಿಸ್ತಾ ಇದ್ದೇನೆ ಇಷ್ಟರವರೆಗೆ ಕಾಣದೇ ಇದ್ದ ಸಂಗತಿ ಅದನ್ನು ನಾನು ದೀಪ ಹಿಡಿದು ತೋರಿಸ್ತಾ ಇದ್ದೆ ಬೆಳಗುವೆನಿ ಇಲ್ಲಿ ಲೌಕಿಕಮಂ ಅಲ್ಲಿರುವುದು ಲೋಕ ಗರ್ಭಗೃಹಂ ಅಂತ ಅದನ್ನು ಪಂಪ ಲೌಕಿಕ ಅಂತ ಬಳಸಿದ ಲೌಕಿಕಮಂ ಬೆಳಗುವೆ ವಿಂಗಡಿಸಿದ ಕುಮಾರವ್ಯಾಸನ ಕಾಲಕ್ಕೆ ಈ ಪಂಪನ ಕಾವ್ಯವೂ ಸೇರಿ ಅವನಿಗೆ ದಾಯವಾಗಿ ಒದಗುವಾಗ ಕುಮಾರವ್ಯಾಸ ಹೇಳಿದ್ದು ಒಂದೇ ಅವನು ವಿಂಗಡಿಸಿದ್ದು ಸರಿಯಲ್ಲ ಲೌಕಿಕ ಆಗಮಿಕ ಅಂತ ವಿಂಗಡಿಸಿದ್ರಿ ವಿಂಗಡಿಸಬೇಕಾಗಿಲ್ಲ ನನ್ನ ಕಾವ್ಯವನ್ನು ಒಂದು ಕಾವ್ಯ ಬರಿಬೇಕಾಗಿದ್ದರೆ ಒಂದು ಕಾವ್ಯ ಉಂಟಾಗಬೇಕಾಗಿದ್ದರೆ ಅದು ಎಲ್ಲವೂ ಸೇರಿ ಉಂಟಾಗತಕ್ಕ ಎಲ್ಲ ರಸಗಳೂ ಸೇರಿ ಎಲ್ಲ ಭಾವಗಳೂ ಸೇರಿ ಉದ್ಭೂತವಾಗಿರತಕ್ಕಂಥ ಒಂದು ಸಂಗತಿ ನೀವು ಅದನ್ನು ಅದರಲ್ಲಿ ವಿಂಗಡಣೆ ಮಾಡುವ ಅಗತ್ಯ ಇಲ್ಲ ಲೌಕಿಕ ಆಗಮಿಕ ಅಂತ ವಿಂಗಡಣೆ ಮಾಡುವ ಅಗತ್ಯವೇ ಇಲ್ಲ ಹಾಗೆ ವಿಂಗಡಣೆ ಮಾಡದೆ ಎರಡೂ ಸೇರಿ ಲೌಕಿಕವೂ ಅಲೌಕಿಕವೂ ಲೌಕಿಕವೂ ಆಗಮಿಕವೂ ಎರಡೂ ಸೇರಿದ ಒಂದು ಕಾವ್ಯವಾಗಬೇಕಾಗಿದ್ದರೆ ಅದಕ್ಕೆ ಸ್ಫೂರ್ತಿ ಕೇಂದ್ರ ಇತಿಹಾಸ ಅಲ್ಲ ಅದಕ್ಕೆ ಸ್ಫೂರ್ತಿ ನೂತನ ಕಥನ ಕಾರಣ ಅದಕ್ಕೆ ಸ್ಫೂರ್ತಿ ಯಾರು ಅಂತ ಕೇಳಿದರೆ ಕೃಷ್ಣ ಅಂತ ಆದ್ದರಿಂದ ಅವನ ಕುಮಾರವ್ಯಾಸನ ಪ್ರಸಿದ್ಧವಾಗಿರತಕ್ಕ ಪದ್ಯ ಅರಸುಗಳಿಗಿದು ವೀರ ದ್ವಿಜರಿಗೆ ಪರಮವೇದದ ಸಾರ ಯೋಗೀಶ್ವರದ ತತ್ವ ವಿಚಾರ ಇತ್ಯಾದಿ ಉಂಟಲ್ಲ ಇದು ಪಂಪನಿಗೆ ಉತ್ತರ ಬೆಳಗುವೆನಿಲ್ಲಿ ಲೌಕಿಕಮಂ ಅಲ್ಲಿ ಜನಾಗಮಮ್ಮ ಅಂತ ಇಲ್ಲಿ ಅಲ್ಲಿ ಅಂತ ಹೇಳ್ತೀಯಲ್ಲ ಇಲ್ಲಿ ನೋಡಿದರೆ ಅಂದರೆ ಗದುಗಿನ ಭಾರತದಲ್ಲಿ ನೀನು ನೋಡಿದರೆ ಇಲ್ಲಿಯೇ ಅರಸುಗಳಿಗಿದು ವೀರ ಆಮೇಲೆ ಆಗಮಿಕ ನಿಮಗೆ ಬೇಕಾದರೆ ದ್ವಿಜರಿಗೆ ಪರಮ ವೇದದ ಸಾರ ಯೋಗೀಶ್ವರರ ತತ್ ಎಲ್ಲವೂ ಇದೆ ಇದರಲ್ಲಿ ಅಂತ ಇದಕ್ಕೇನು ಕಾರಣ ಇದಕ್ಕೇನು ಕಾರಣ ಅಂದರೆ ನೀವು ಯಾವ ಪಾತ್ರವನ್ನು ಬಿಟ್ಟಿದ್ದೀರೋ ಛಲದಳು ದುರ್ಯೋಧನಂ ಬಲದೊಳು ಮದ್ರೇಶಂ ಗಂಡಿನೊಳು ಭೀಮಸೇನಂ ಅಂತ ಬರ್ತದಲ್ಲ ಎಲ್ಲ ಬೇರೆ ಬೇರೆ ಪಾತ್ರಗಳ ವೈಶಿಷ್ಟ್ಯಗಳನ್ನು ಸೂಚನೆ ಮಾಡುತ್ತಾ ಪಂಪ ತನ್ನ ಭಾರತದಲ್ಲಿ ಹೇಳ್ತಾನಲ್ಲ ಅಲ್ಲಿ ಉದ್ದೇಶಪೂರ್ವಕವಾಗಿ ಕೃಷ್ಣನನ್ನು ಬಿಟ್ಟಿದ್ದಾನೆ ಯಾಕೆ ಬಿಟ್ಟಿದ್ದಾನೆ ಅಂದರೆ ಹೀಗೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ ಕೃಷ್ಣನನ್ನು ನೀವು ಹೀಗೆ ಅಂತ ಹೇಳಲಿಕ್ಕೂ ಆಗುವುದಿಲ್ಲ ಕುಮಾರವ್ಯಾಸನ ಮಾತಿನಲ್ಲೇ ಹೇಳಬೇಕಾಗಿದ್ದರೆ ಅವನನ್ನು ಗಂಡ ಅಂತಲೂ ಹೇಳ್ಬೋದು ಮಿಂಡ ಅಂತಲೂ ಹೇಳ್ಬೋದು ಇವನನ್ನು ಹೇಗೆ ಹೇಳುವುದು ಅದು ಭಾಳ ಚೆನ್ನಾಗಿದೆ ಆ ಮಾತು ಭಾಳ ಚೆನ್ನಾಗಿದೆ ಭಾಳ ಚೆನ್ನಾಗಿದೆ ಯಾವುದು ನೀವು ಹೇಳಿದ್ದು ಹಳ್ಳಿಕಾರರ ನಾರಿಯರ ನೆರೆ ಮಿಂಡನೆ ನಲ್ಲವೇ ಅಂತ ಕೃಷ್ಣ ಆ ಮಾತು ಕೇಳಿ ಎಷ್ಟು ಖುಷಿಯಾಗಿರ್ಬೋದು ಅಂದರೆ ಸತ್ಯ ಹೇಳಿದ್ದು ಶಿಶುಪಾಲ ಮಾತ್ರ ಉಳಿದವರೆಲ್ಲ ಸ್ತುತಿಸಿದ್ದು ಅವನು ನಿಜವಾಗಿ ಯಾಕೆ ಅಂದರೆ ಕುಮಾರವ್ಯಾಸ ಒಂದು ಕಡೆ ನಾನೇನು ನಾನು ಲಿಪಿಕಾರ ಬರೆದವನು ನಾನು ಬರೆಯೋದು ಮಾತ್ರ ಅವ ಯಾರು ಹೇಳಿದ್ದು ವೀರ ನಾರಾಯಣನೇ ಕವಿ ಹೇಳಿಸಿದ್ದ ಅವನೇ ಮಾತು ಹೇಳಿಸಿದ್ದು ಅಂತ ಭಕ್ತನಿಗೆ ಏನು ಸ್ವಾತಂತ್ರ್ಯ ಅಂದರೆ ಇದು ನಮಗೆ ಅರ್ಥ ಆಗದೇ ಇದ್ದರೆ ಭಕ್ತಿ ಎಲ್ಲವೂ ಕೂಡ ಮತಾಂಧತೆ ಕಡೆಗೆ ಹೋಗ್ತದೆ ಈ ಓಪನ್ ಆಗಿರುವಂಥದ್ದು ಇದು ಕಾವ್ಯದ ಅಧ್ಯಯನದಿಂದ ನಮಗೆ ಉಂಟಾಗಬೇಕಾದದ್ದು ಅವನು ಹೇಳುವುದು ಲಿಪಿಕಾರ ಕುವರವ್ಯಾಸ ವೀರ ನಾರಾಯಣನೇ ಕವಿ ಲಿಪಿಕಾರ ಕುವರವ್ಯಾಸ ಹಾಗಾದರೆ ಈ ಸಾಲಿಗೆ ಅವನ ಯಾವುದು ಹಳ್ಳಿಕಾರರ ನಾರಿಯರ ನೆರೆ ಮಿಂಡನಲ್ಲವೇ ಎನ್ನುವ ಶಿಶುಪಾಲನ ಬೈಗಳ ಸಾಲನ್ನು ಕುಮಾರವ್ಯಾಸನ ವೀರನಾರಾಯಣನ ಕವಿ ಲಿಪಿಕಾರ ಕುವರವ್ಯಾಸ ಎನ್ನುವ ಸಾಲನ್ನು ಒಟ್ಟಿಗೆ ಇಟ್ಟು ನೋಡಿದರೆ ಕೃಷ್ಣನಿಗೆ ತನ್ನನ್ನು ತಾನು ಬಯಸಿಕೊಳ್ಳುವುದೇ ಇಷ್ಟ ಯಾಕೆ ಯಾಕೆಂದರೆ ಅದು ಭಾಷೆಯ ಸಾಮರ್ಥ್ಯ ಅದು ಆ ಭಾಷೆಯ ಸಾಮರ್ಥ್ಯ ಆದ್ದರಿಂದ ನೀವು ಭಾಷೆಯ ನಾಡಿ ಮಿಡಿತವನ್ನು ನೀವು ಮಿಡಿತೀರಿ ಅಂಥೇಳಿ ಆದರೆ ಅದು ಆ ಸೃಷ್ಟಿಶೀಲ ಸಂಭ್ರಮ ಉಂಟಲ್ಲ ಅದು ಕೃಷ್ಣನಿಗೆ ಇಷ್ಟವಾದದ್ದು ಯಾಕೆ ಆದುದರಿಂದಲೇ
ವಿನೂತನ ಕಥನ ಕಾರಣ ಅವನನ್ನು ಬಯಲಿಕ್ಕೆ ಅವನೇ ಕೊಟ್ಟ ಪರ್ಮಿಷನ್ ಆದದ್ರಿಂದ ಬಯಲಿಕ್ಕೆ ಕಷ್ಟ ಆದದ್ರಿಂದ ಅದು ನಿಂದ ಸ್ತುತಿ ಆಗ್ತದೆ ಇದು ವ್ಯಾಸರಲ್ಲಿ ಕೂಡ ಇದೆ ವ್ಯಾಸರಲ್ಲಿ ಶ್ರೀ ಇಶುಪಾಲ ಕೃಷ್ಣನನ್ನು ಬಯ್ಯುವಾಗ ಆಹಾ ಬಹಳ ಅದ್ಭುತವಾಗಿ ಬೈತಾನೆ ಅದನ್ನೆಲ್ಲ ಈಗ ನೆನಪು ಮಾಡಿಕೊಂಡರೆ ಸ್ತುತಿಗಿಂತ ಬೈಗಳೇ ಹೆಚ್ಚು ಶಕ್ತಿಯುತವಾಗಿ ಕಾಣ್ತದೆ ಅದರಲ್ಲಿ ಅವನು ಏನು ಹೇಳ್ತಾನಂದರೆ ಇವನು ಏನು ಈ ಕೃಷ್ಣ ಏನು ಸರ್ವಧರ್ಮ ಬಹಿಷ್ಕೃತ ಎಷ್ಟು ಒಳ್ಳೆಯ ಮಾತು ಸರ್ವಧರ್ಮ ಬಹಿಷ್ಕೃತ ಕೃಷ್ಣ ಏನು ಅಂತ ಏನು ಅಂತ ಕೃಷ್ಣ ಏನು ಅಂತ ಕೇಳಬೇಕಾದ್ರೆ ಬೇರೆಯವ್ರ ಹತ್ರ ಕೇಳಬೇಡಿ ಅದನ್ನು ಶಿಶುಪಾಲನ ಹತ್ರ ಕೇಳಿ ಶಿಶುಪಾಲನ ಒಂದೇ ಮಾತು ನೂರು ಮಾತುಗಳಲ್ಲಿ ಬಹಳ ಮುಖ್ಯವಾದ ಮಾತು ಕೃಷ್ಣ ಏನು ಅಂದರೆ ಇವನನ್ನು ಯಾವ ಧರ್ಮದಲ್ಲಿಯೂ ಕಟ್ಟಿ ಹಾಕಲಿಕ್ಕೆ ಸಾಧ್ಯ ಇಲ್ಲ ಇವನು ಯಾವ ಧರ್ಮ ಸೆಕ್ಯುಲರ್ ಇಟ್ಸ್ ಮೋರ್ ದೆನ್ ಸೆಕ್ಯುಲರ್ ಸೆಕ್ಯುಲರ್ ಎನ್ನುವುದು ಕೂಡ ಒಂದು ಧರ್ಮ ಆಗಿದೆ ಸರ್ವಧರ್ಮ ಬಹಿಷ್ಕೃತ ಇವನು ಕ್ಷತ್ರಿಯನೋ ಅಂತ ಕೇಳಿದರೆ ಪೂರ್ತಿ ಕ್ಷತ್ರಿಯ ಅಲ್ಲ ಬ್ರಾಹ್ಮಣ ಅಂತ ಕೇಳ ಅಲ್ಲ ಮತ್ತು ಇನ್ನು ಏನೂ ಅಲ್ಲ ವೈಶ್ಯನೂ ಅಲ್ಲ ಶೂದ್ರನೂ ಅಲ್ಲ ಇವನ ಕಥೆ ಏನು ಅಂತ ಕೇಳಿದರೆ ಯಾವಾಗ ಏನು ಯಾರಿಗೆ ಏನು ಮಾಡ್ಯಾನು ಅಂತ ಹೇಳಲಿಕ್ಕೆ ಯಾರಿಗೂ ಗೊತ್ತಿಲ್ಲ ಅವನಿಗೆ ಗೊತ್ತಿಲ್ಲ ಹಾಗಾದರೆ ಮತ್ತೇನು ಇವನನ್ನು ಬೇರೆ ಎಂತ ಮಾತು ಹೇಳೋದು ಸರ್ವಧರ್ಮ ಬಹಿಷ್ಕೃತ ಇವನನ್ನು ರಾಜಸೂಯದ ಅಗ್ರಪೀಠದಲ್ಲಿ ಕೂತ್ಕೊಳಿಸಿದಿರಲ್ಲ ನಿಮಗೆ ಮಂಡ ಸಮ ಉಂಟ ಅಂತ ಅವ ಕೇಳು ಕೃಷ್ಣನಿಗೆ ಈ ಮಾತು ಎಷ್ಟು ಇಷ್ಟ ಆಗಿದೆ ಗೊತ್ತುಂಟ ಈ ಸರ್ವಧರ್ಮ ಬಹಿಷ್ಕೃತ ಅಂತ ಅವನಿಗೆ ಕಿವಿ ಇದೆ ಅವನಿಗೆ ಕಿವಿ ಇದೆ ಆದರೆ ಶ್ರವಣ ಸುಧಾ ವಿನೂತನ ಕಥನ ಕಾರಣನಾಗಬೇಕಾಗಿದ್ರೆ ಅವನೇ ಮೊದಲು ಸಹೃದಯನಾಗಿರಬೇಕು ಕೃಷ್ಣನಿಗೆ ಬಹಳ ಒಳ್ಳೆಯ ಕಿವಿ ಇದೆ ಅವನಿಗೆ ಸರ್ವಧರ್ಮ ಬಹಿಷ್ಕೃತ ಎನ್ನುವ ಮಾತು ನಾಟಿದೆ ಒಳಗಡೆ ಇದನ್ನು ಎಲ್ಲಿಯಾದರೂ ಬಳಸಲೇಬೇಕು ಇದನ್ನು ಎಲ್ಲಿಯಾದರೂ ಬಳಸಲೇಬೇಕು ಪುಣ್ಯಾತ್ಮ ಬಳಸಿದ್ದೆಲ್ಲಿ ಅಂದರೆ ಭಗವದ್ಗೀತೆಯಲ್ಲಿ ಭಗವದ್ಗೀತೆಯಲ್ಲಿ ಕೃಷ್ಣನಿಗೆ ಹೇಳ್ತಾನೆ ಸರ್ವಧರ್ಮಾನ್ ಪರಿತ್ಯಜ್ಯ ಮಾಮೇಕಂ ಶರಣಂ ವ್ರಜ ನಿನಗೆ ಯಾಕೆ ಅಯ್ಯ ಉಳಿದ ಆ ಚಿಂತೆ ಈ ಚಿಂತೆ ಮತ್ತೊಂದು ಧರ್ಮದ ಚಿಂತೆ ಯಾಕೆ ಮಠಗಳ ಚಿಂತೆ ಯಾಕೆ ನಿನಗೆ ಸರ್ವಧರ್ಮಾನ್ ಪರಿತ್ಯಜ್ಯ ಎಲ್ಲವನ್ನೂ ಬಿಡು ಸಾಧ್ಯ ಇದ್ದರೆ ಬಿಂದು ಮಾಮೇಕಂ ಶರಣಂ ವ್ರಜ ಅಂತ ಈ ಸರ್ವಧರ್ಮಾನ್ ಪರಿತ್ಯಜ್ಯ ಅಂತ ಉಂಟಲ್ಲ ಈ ಪದವೃಂದವನ್ನು ಕೃಷ್ಣನಿಗೆ ಒದಗಿಸಿದ್ದು ಶಿಶುಪಾಲ ಇದಕ್ಕೆ ಭಾರತವೇ ಸಾಕ್ಷಿ ಸರ್ವಧರ್ಮ ಬಹಿಷ್ಕೃತ ಅಲ್ಲ ತಾತ್ವಿಕವಾಗಿ ಬಹಳ ಅದ್ಭುತವಾಗಿರತಕ್ಕ ಸಂಗತಿಗಳು ಅದರ ಭಾಷೆಯಲ್ಲಿ ಬರತಕ್ಕಂತಹ ನುಡಿಕಟ್ಟು ಅದು ಹೇಗೆ ಒದಗುತ್ತದೆ ಯಾವ ಅರ್ಥದಲ್ಲಿ ಅಂತ ಕೇಳಿದರೆ ಶಬ್ದದಾರಿದ್ರೆ ಮಾತ್ರ ಅಲ್ಲ ಅರ್ಥದಾರಿದ್ರ್ಯವೂ ಹೊರಟೋಗ್ತದೆ ಬಹಳ ಸೂಕ್ಷ್ಮವಾಗಿರತಕ್ಕ ಸಂಗತಿ ವೀರನಾರಾಯಣನೇ ಕವಿ ಅಂಡರ್ಲೈನ್ ಯಾವುದರ ಮೇಲೆ ವೀರ ಎನ್ನುವ ಪದದ ಮೇಲೆ ಪದದ ಮೇಲೆಲ್ಲ ಅದು ಅಂಡರ್ಲೈನ್ ಕೆಳಗಡೆ ವೀರನಾರಾಯಣನೇ ಕವಿ ಲಿಪಿಕಾರ ಕುವರವ್ಯಾಸ ಇಲ್ಲ ಇವನೇನು ಹೇಳ್ತಾ ಇದ್ದಾನೆ ವೀರನಾರಾಯಣನೇ ಅಂತ ಹೇಳಿ ಕುಮಾರವ್ಯಾಸ ಏನು ಹೇಳ್ತಾ ಇದ್ದಾನೆ ಪಂಪ ಮನುಷ್ಯ ನನ್ನು ನಾರಾಯಣನನ್ನಲ್ಲ ಉದಾತ್ತ ನಾರಾಯಣನನ್ನು ಯಾರನ್ನು ಹರಿಕೇಸರಿಯನ್ನು ವೀರ ಅಂತ ಹೇಳಿ ಅರ್ಜುನನನ್ನು ವೀರ ಅಂತ ಹೇಳಿದ್ರು ವಿಕ್ರಮಾರ್ಜುನ ಅಂತ ಹೇಳ್ತಾನೆ ಅವನು ವೀರ ಅಂತ ಹೇಳ್ತಾನೆ ನಾರಾಯಣನನ್ನು ವೀರ ಅಂತ ಹೇಳುವುದಿಲ್ಲ ಮತ್ತು ಯಾರನ್ನು ಹೇಳ್ತಾನೆ ನರನನ್ನು ವೀರ ಅಂತ ಹೇಳ್ತಾನೆ ಪಂಪ ಅವನ ಕಾವ್ಯದಲ್ಲಿ ಮಾಡಿದ್ದು ಯಾರನ್ನು ವೀರನನ್ನಾಗಿ ಮಾಡಿದ್ದು ಅಂತ ಕೇಳಿದರೆ ನರನನ್ನು ವೀರನನ್ನಾಗಿ ಮಾಡಿದ್ದು ಕುಮಾರವ್ಯಾಸ ಕೃಷ್ಣನನ್ನು ಬಲ್ಲವನಾದದ್ದರಿಂದ ಕುಮಾರವ್ಯಾಸನಿಗೆ ನರನು ವೀರನಲ್ಲ ನಾರಾಯಣನು ವೀರ ಆದ್ದರಿಂದ ಅಂಡರ್ಲೈನ್ ವೀರ ನಾರಾಯಣನೇ ಕವಿ ತನ್ನದು ವೀರ ಕಾವ್ಯ ಅಲ್ಲ ಅಂತಲ್ಲ ಕಾವ್ಯದಲ್ಲಿ ಕೆಲವೂ ಇದೆ ಅರಸುಗಳಿಗಿದು ವೀರ ವೀರ ಕಾವ್ಯ ಭಕ್ತಿ ಕಾವ್ಯ ಅಂತ ವಿಂಗಡಿಸಬೇಡಿ ಕಾವ್ಯದಲ್ಲಿ ನೀವು ನೋಡಿದರೆ ಅಲ್ಲಿ ವೀರತ್ವವೂ ಇದೆ ಅಲ್ಲಿ ಪರಾಕ್ರಮವೂ ಇದೆ ದೊಡ್ಡ ತ್ಯಾಗವೂ ಇದೆ ತನ್ನ ಜೀವವನ್ನೇ ಪಣವಾಗಿಟ್ಟು ದೇವರ ಎದುರಿಗೆ ಹೋರಾಡತಕ್ಕ ಸಂಗತಿಯೂ ಇದೆ ಇದೆಲ್ಲವೂ ದೇವರಿಗೆ ಇಷ್ಟವಾದದ್ದು ಆದುದರಿಂದ ಕವಿ ನಿಜವಾಗಿ ವೀರ ಯಾರು ವೀರ ನಾರಾಯಣ
ಆದ್ದರಿಂದ ನರನನ್ನು ವೀರನನ್ನಾಗಿ ನೀನು ಮಾಡಿ ಒಂದು ಅದ್ಭುತವಾದ ಕಾವ್ಯವನ್ನು ಬರೆದಿದ್ದರೆ ಕಾವ್ಯ ಚೆನ್ನಾಗಿದೆ ಅದು ಬೇರೆ ವಿಷಯ ವಿನೂತನ ಕಥನವಾಗುವುದು ಯಾವಾಗ ಅಂದರೆ ನರನು ವೀರನಾದಾಗ ಅಲ್ಲ ನಾರಾಯಣನು ವೀರನಾದಾಗ ಸೋ ವೀರನಾರಾಯಣ ಯಾಕೆ ಯಾಕೆ ನರನು ವೀರನಲ್ಲ ಯಾಕೆ ವೀರನಲ್ಲ ಅಂದರೆ ನರ ನಟಿಸ್ತಾನೆ ನಟನೆ ಮಾಡ್ತಾನೆ ಬಹಳ ವೀರತ್ವವನ್ನು ಅವನು ನಟನೆ ಮಾಡಲಿಕ್ಕೆ ಸಾಕು ಅದರ ಆಳದಲ್ಲಿ ಅವನ ನಟನೆಯ ಆಳದಲ್ಲಿ ಹೇಳಿತನವೇ ಇರಲಿಕ್ಕೂ ಸಾಕು ಹೇಳಿಕ್ಕಾಗುವುದಿಲ್ಲ ನಟನೆಯ ಆಳದಲ್ಲಿ ಹೇಳಿತನವೇ ಇರಲಿಕ್ಕೆ ಸಾಕು ನಿಜ ಯಾವುದು ಅಂತ ಗೊತ್ತಾಗುವುದಿಲ್ಲ ಮಹಾಭಾರತದಲ್ಲಿದೆ ಕೃಷ್ಣ ತೋರಿಸ್ತಾನೆ ತನ್ನ ವಿರಾಟ್ ರೂಪವನ್ನು ತನ್ನ ವಿಶ್ವರೂಪವನ್ನು ತನ್ನ ಕಾಲರೂಪವನ್ನು ಇದೆಲ್ಲ ವೈಜ್ಞಾನಿಕವೋ ಮತ್ತೊಂದು ಅಂತ ಕೇಳಬಾರದು ಅದು ಗ್ರಂಥ ಸತ್ಯ ಅದು ಕಾವ್ಯ ಸತ್ಯ ಅದು ಅದನ್ನು ವಿಶ್ವರೂಪವನ್ನು ನೋಡಿದ ಕುರುಕ್ಷೇತ್ರದಲ್ಲಿ ಕೃಷ್ಣ ಅರ್ಜುನನಿಗೆ ತನ್ನ ಪ್ರಿಯ ಸಖನಿಗೆ ತನ್ನ ವಿಶ್ವರೂಪವನ್ನು ತೋರಿಸಿದ ವಿಶ್ವರೂಪ ಅಂದರೆ ಏನದು ಅದು ಕಾಲರೂಪವಾದದ್ದರಿಂದ ಎಲ್ಲವನ್ನೂ ಕಬಳಿಸತಕ್ಕಂತಹ ಸೃಷ್ಟಿಯಾದದ್ದು ಎಲ್ಲವನ್ನೂ ಮರಳಿ ಸಂಹಾರ ಮಾಡತಕ್ಕಂತಹ ಪ್ರಚಂಡವಾದ ಕಾಲಸ್ವರೂಪದ ಒಂದು ದೃಶ್ಯ ಅದು ಅದನ್ನು ನೋಡಿದ ಅರ್ಜುನ ಅಂತ ಭಗವದ್ಗೀತೆಯಲ್ಲಿದೆ ನೋಡಿ ಏನಾಯಿತು ತಡೆದುಕೊಳ್ಳುವುದಕ್ಕೆ ಸಾಧ್ಯ ಆಗಲಿಲ್ಲ ಧಾರಣ ಸಾಮರ್ಥ್ಯ ಇಲ್ಲ ಅರ್ಜುನನಿಗೆ ಅರ್ಜುನನೇ ಪ್ರಸಿದ್ಧವಾಗಿರತಕ್ಕ ಹೆಸರು ಯಾವುದು ಅಂದರೆ ನರ ಅರ್ಜುನನಿಗೆ ಸಾಧ್ಯವಾಗಲಿಲ್ಲ ಈ ರೂಪವನ್ನು ನೋಡಿ ಭೀತ ಪ್ರಣಮ್ಯ ಅಂತ ಇದು ಅವನಿಗೇನು ಬಹಳ ಎತ್ತರಿಕೆ ಆಯಿತು ಇದು ನನಗೆ ಸಾಧ್ಯ ಇಲ್ಲ ಅಂತ ಇದನ್ನು ನನಗೆ ತಡೆದುಕೊಳ್ಳುವುದಕ್ಕೆ ಈ ವಿನಾಶವನ್ನು ಸೃಷ್ಟಿಯಾದದ್ದೆಲ್ಲವೂ ವಿನಾಶದ ಕಡೆಗೆ ಧಾವಿಸ್ತಾ ಇರತಕ್ಕ ಕಾಲದ ಈ ಮುಖವನ್ನು ಧಾರಣ ಮಾಡಿಕೊಳ್ಳುವುದಕ್ಕೆ ನನಗೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ಕೃಷ್ಣ ಹೇಳ್ತಾನೆ ಅರ್ಜುನ ನರ ಏನರ್ಥ ಇವನು ನಿಜವಾಗಿ ಹೇಳಿ ಇವನಿಗೆ ಧಾರಣ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇವನೇನೋ ಒಂದು ಕಾಲದ ಪ್ರಚೋದನೆಯಿಂದ ಏನೋ ತತ್ಕಾಲಕ್ಕೆ ಇವನು ಬಂದಿದ್ದಾನೆ ಇವನು ವೀರನಾಗಿರುವುದು ಕೂಡ ಆಳದಲ್ಲಿ ತನ್ನ ಹೇಡಿತನವನ್ನು ಮುಚ್ಚಿಕೊಳ್ಳುವುದಕ್ಕೆ ಕೃಷ್ಣ ಇದನ್ನು ಎಷ್ಟು ಸೂಕ್ಷ್ಮವಾಗಿ ತಿಳಿಸ್ತಾನೆ ಭಗವದ್ಗೀತೆಯಲ್ಲಿ ಅಂತ ಹೇಳಿದರೆ ಒಂದು ಬಹಳ ಅದ್ಭುತವಾದ ಮಾತು ಹೇಳ್ತಾನೆ ನೀನು ಬೇರೆ ಏನೂ ಮಾಡುವುದು ಬೇಡ ನಾನು ಕೊಂದ ನಾನು ಈ ಮೊದಲೇ ಕೊಂದವರನ್ನು ನೀನೊಮ್ಮೆ ಕೊಂದು ಬಿಡು ಮಿತ ಮಾತ್ರಂ ಭವ ಬೇಟೆಗಾರರಲ್ಲಿ ಜಗಳ ಆಗುವುದು ಒಂದೇ ಕಾರಣಕ್ಕೆ ಯಾವ ಕಾರಣಕ್ಕೆ ಅಂದರೆ ನಾನು ಕೊಂದ ಪ್ರಾಣಿಗೆ ನೀನು ಯಾಕೆ ಬಾಣ ಬಿಟ್ಟಿ ಅಂತ ನೀನು ಕೂಡ ಯಾಕೆ ನೀನು ಬಾಣ ಬಿಟ್ಟದ್ದು ಒಂದು ಬಲಿ ಪಶು ಒಂದು ಪ್ರಾಣಿ ಒಂದು ಮೃಗ ಅಲ್ಲಿ ಬಿದ್ದಿದೆ ಅಂತ ಆದರೆ ಅದು ನನ್ನ ಬಾಣದಿಂದ ಬಿದ್ದದ್ದು ನಾನು ಹೊಡೆದ ಗುಂಡಿನಿಂದ ಬಿದ್ದದ್ದು ನಿನ್ನಲ್ಲಿಯೂ ಬಾಣ ಇರಲಿಕ್ಕೆ ಸಾಕು ಬಿಲ್ಲಿರ್ಲಿಕ್ಕೆ ಸಾಕು ಬಾಣ ಇರಲಿಕ್ಕೆ ಸಾಕು ನೀನು ಪ್ರಯೋಗ ಮಾಡುತ್ತಿರ್ಲಿಕ್ಕೆ ಸಾಕು ಅದು ಸತ್ತದ್ದು ನನ್ನ ಬಾಣದಿಂದ ಅಂತ ಇದು ಜಗಳಕ್ಕೆ ಕಾರಣ ಕೃಷ್ಣ ಹೇಳುವುದೇನೆಂದರೆ ನಾನು ಮೊದಲೇ ಕೊಂದದ್ದನ್ನು ನೀನು ಒಂದು ಸಲ ಕೊಂದು ಬಿಡು ಅಂದರೆ ಒಂದು ಹೆಣಕ್ಕೆ ಬಾಣ ಬಿಡು ಅಂತ ಹೇಳಿ ಅಂತ ಇಷ್ಟಾದರೂ ನೀನು ಮಾಡು ಅಂತ ಇಷ್ಟು ಮಾತ್ರ ನಿನಗೆ ಮಾಡಲಿಕ್ಕೆ ಸಾಧ್ಯ ಅಂತ ಕುಮಾರವ್ಯಾಸನಿಗೆ ಇದು ನಾಟಿದೆ ಹಾಗಾದರೆ ಮನುಷ್ಯ ಆಳದಲ್ಲಿ ಹೇಡಿಯಾಗಿರುವ ಮನುಷ್ಯ ಸತ್ಯ ಹೇಳುವುದಕ್ಕೆ ಅಂಜುವ ಮನುಷ್ಯ ಇವನನ್ನು ವೀರನನ್ನಾಗಿ ಮಾಡಬೇಕಾದ್ರೆ ಮಾಡುವುದೇನು ಏನು ದಾರಿ ಹೇಡಿ ವೀರನಾಗಬೇಕಾದ್ರೆ ಅವನು ನಾರಾಯಣನನ್ನು ವೀರ ಅಂತ ಒಪ್ಪಬೇಕು ನಾರಾಯಣನನ್ನು ವೀರ ಅಂತ ಒಪ್ಪಿದ ಇವನಿಗೆ ಎಲ್ಲಿಲ್ಲದ ಸಾಮರ್ಥ್ಯ ತಾನು ಮಾಡುವುದಲ್ಲ ಅಂತ ತಾನು ಏನು ಬೇಕಾದರೂ ಬರೀಬಲ್ಲ ಲಿಪಿಕಾರ ಅಂತ ಭಾವಿಸಿದರೆ ನಾನು ಕವಿಯಲ್ಲ ನಾನು ಲಿಪಿಕಾರ ನನ್ನ ಒಳಗೆ ದೇವರು ಏನು ನನಗೆ ಹೇಳಿಸ್ತಾನೆ ಅದನ್ನು ನಾನು ಬರೀತೇನೆ ಅಂತಾದರೆ ಏನು ಬೇಕಾದರೂ ಬರೆಯಬಲ್ಲ ಕೇಳಿದ್ದನ್ನು ಬರೆಯಬಲ್ಲ ವಿಶೇಷ ಸಾಮರ್ಥ್ಯ ಸಂಕೋಚವೇ ಇಲ್ಲ ಮುಜುಗರವೇ ಇಲ್ಲ ತನ್ನನ್ನು ತಾನು ಮೀರತಕ್ಕ ಸಾಮರ್ಥ್ಯ ತನ್ನನ್ನು ತಾನು ಮೀರತಕ್ಕ ಸಾಮರ್ಥ್ಯ ಮನುಷ್ಯನಿಗೆ ಬರುವುದು ಯಾವಾಗ ಅಂದರೆ ಮೀರುವುದೇ ಸಾಮರ್ಥ್ಯ ಮೀರುವುದೇ ವೀರತನ ಅದನ್ನು ಸಾಧಿಸುವುದು ಯಾವಾಗ ಅಂದರೆ ನಾರಾಯಣನನ್ನು ವೀರ ಅಂತ ಒಪ್ಪಿದರೆ
ಸೊ ವಿನೂತನ ಕಥನವಾಗುವುದು ನಾರಾಯಣನನ್ನು ವೀರ ಅಂತ ಒಪ್ಪಿ ಇದು ಪಂಪನಿಗೆ ಉತ್ತರ ಇಂಥ ಕುಮಾರವ್ಯಾಸ ಅನೇಕ ಸಂದರ್ಭಗಳಲ್ಲಿ ಅವನು ಬಹಳ ಅದ್ಭುತವಾದ ಒಳನೋಟಗಳನ್ನು ಅವನ ಕಾವ್ಯದಲ್ಲಿ ಹರಿಸ್ತಾನೆ ಒಳನೋಟಗಳ ಒಂದು ಪ್ರವಾಹ ಕರ್ಣನ ಮಾತನ್ನು ಕರ್ಣನ ಪ್ರಕರಣವನ್ನು ಸ್ವಲ್ಪ ಹೇಳಿದರು ದತ್ತ ಅವರು ಕರ್ಣನ ಪ್ರಕರಣವನ್ನು ಪಂಪ ನಿರ್ವಹಿಸಿದ ರೀತಿಯನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಅದನ್ನು ಕುಮಾರವ್ಯಾಸ ಅದನ್ನು ಬೇರೆ ಒಂದು ರೀತಿಯಲ್ಲಿ ನಿರ್ವಹಿಸ್ತಾನೆ ಬಹಳ ಅದ್ಭುತವಾಗಿದೆ ನನಗೆ ಕೆಲವು ಸಲ ಆಶ್ಚರ್ಯ ಆಗ್ತದೆ ನಮ್ಮ ಕೆಲವು ವಿದ್ವಾಂಸರು ಕರ್ಣನ ಮೇಲಿನ ಸಿಟ್ಟಿನಿಂದ ಅದನ್ನು ಪಂಪನ ಮೇಲೆ ತೀರಿಸಲಿಕ್ಕೆ ಹೋಗ್ತಾರೆ ಕರ್ಣನ ಮೇಲೆ ಸಿಟ್ಟು ಇವರಿಗೆ ಯಾಕೆಂದರೆ ದ್ರೌಪದಿ ಸ್ವಯಂವರದಲ್ಲಿ ದ್ರೌಪದಿ ವಸ್ತ್ರಾಪಕಾಲ ಏನೋ ಅಬದ್ಧ ಮಾತಾಡಿದ್ದಾನೆ ಅವನು ಒಳ್ಳೆಯವನಲ್ಲ ಹಾಗೆ ಅಂತ ಇದನ್ನು ಮನಸ್ಸಿನಲ್ಲಿ ಇಟ್ಟುಕೊಂಡು ಯಾರು ಕರ್ಣನನ್ನು ಒಂದು ಬೇರೆ ರೀತಿಯಲ್ಲಿ ನಮ್ಮ ಭಾವನೆಗಿಂತ ಬೇರೆ ರೀತಿಯಲ್ಲಿ ಚಿತ್ರಿಸ್ತಾರೆ ಕರ್ಣ ರಸಾಯನ ಮಲತೆ ಭಾರತಂ ಅಂತ ಪಂಪ ಹೇಳಿದಾನಲ್ಲ ಅದನ್ನು ಕೇಳಿ ಇವರಿಗೆ ಎಷ್ಟು ಸಿಟ್ಟು ಬಂದಿದೆ ಅಂತ ಕೇಳಿದರೆ ಅವರ ಗ್ರಂಥದಲ್ಲಿ ಬರೆದಿದ್ದಾರೆ ಪಂಪನಿಗೆ ಹೆಂಡತಿ ಇಲ್ಲವೇ ಅಂತ ಆಶ್ಚರ್ಯ ತುಂಬ ಆಶ್ಚರ್ಯ ಆಗ್ತದೆ ಏನು ಏನಾಗಿದೆ ಇವರಿಗೆ ಅಂತ ಅಂದರೆ ಏನು ಅಂದರೆ ಪಾಂಡವರ ಪತ್ನಿಯಾಗಿರತಕ್ಕ ದ್ರೌಪದಿಯನ್ನು ಅವಳ ಸೀರೆ ಸೆಳೆಯುವ ಕಾಲದಲ್ಲಿ ತಟಸ್ಥನಾಗಿಯಾದರೂ ಕೂರಬಹುದಾಗಿತ್ತಲ್ಲ ಈ ಬಾಳ ಒಳ್ಳೆಯ ಮನುಷ್ಯ ಕರ್ಣ ತಟಸ್ಥನಾಗಿಯೂ ಕೂರದೆ ಏನೋ ಕೆಲವು ತಪ್ಪು ಮಾತಾಡಿದ್ದಾನೆ ಇಂಥವನನ್ನು ಇವರು ಕೀರ್ತಿಸ್ತಾರೆ ಅಂತ ಹೇಳಿ ಆದರೆ ಇವರಿಗೆ ಹೆಂಡತಿ ಇಲ್ಲ ಅಂತ ಅರ್ಥ ಅಂತ ಭಾಳ ಒಳ್ಳೆಯ ವಿಮರ್ಶೆ ಕನ್ನಡದಲ್ಲಿ ಏನೆಲ್ಲ ವಿಮರ್ಶೆ ಬಂದಿದೆ ಅದಕ್ಕೆ ಕಾರಣನಾದವನು ಕರ್ಣ ಮತ್ತು ಪಾಪ ಪಂಪ ಆದರೆ ಮಹಾಭಾರತಕ್ಕೆ ಒಂದು ವ್ಯಾಖ್ಯಾನ ಇದೆ ಬಹಳ ಪ್ರಾಚೀನವಾಗಿರತಕ್ಕ ವ್ಯಾಖ್ಯಾನ ಬೋಧ ಅಂತ ಹೇಳುವುದು ದೇವಬೋಧ ಅಂತ ಹೇಳುವವನು ವ್ಯಾಖ್ಯಾನ ಮಾಡಿದ ಆ ವ್ಯಾಖ್ಯಾನದಲ್ಲಿ ಒಂದು ಮಾತು ಹೇಳ್ತಾನೆ ಮಹಾಭಾರತ ಏನು ಅಂತ ಅವ ಹೇಳೋದು ಅವನು ಪಂಪನಿಗಿಂತಲೂ ಮುಂಚಿನವನು ಅವನೇ ಹೇಳೋದು ಮಹಾಭಾರತ ಕರ್ಣೋಪನಿಷತ್ ಉಪನಿಷತ್ ರಹಸ್ಯ ಅಂತ ಅದೇನು ಮಹಾಭಾರತವನ್ನು ಓದಿದ ಎಲ್ಲರೂ ಕೂಡ ಕರ್ಣನಿಗೋಸ್ಕರ ಹೋಗಿದ್ದಾರೆ ಕರ್ಣ ಅಂತ ಹೇಳಿದರೆ ಅವರಿಗೆ ಒಂದು ಸಾಫ್ಟ್ ಕಾರ್ನರ್ ಅದಕ್ಕೆ ಬೇರೆ ಒಂದು ಬಣ್ಣ ಇದೆ ಕರ್ಣನ ಬಗೆಗೆ ಎಲ್ಲರಿಗೆ ಅನುಸರಿಸತಕ್ಕ ಮಾನದಂಡವನ್ನು ಕರ್ಣನಿಗೆ ಅನುಸರಿಸತಕ್ಕದ್ದಲ್ಲ ವಾದ ಮಾಡಿ ಗೆಲ್ಲುವುದು ಕಷ್ಟ ಆದರೂ ನಮ್ಮ ಮನಸ್ಸು ಒಂದು ಸಾಫ್ಟ್ ಕಾರ್ನರ್ ಉಂಟಲ್ಲ ಅದು ಹೋಗುವುದು ಕರ್ಣನಲ್ಲಿಗೆ ವಿಕ್ರಮಾರ್ಜುನ ವಿಜಯ ಬರೆದಂತಹ ಕುಮಾರ ಪಂಪ ಅದ್ಯಾಕೆ ಹೇಳ್ತಾನೆ ಕರ್ಣ ರಸಾಯನ ಮರತ್ತೆ ಭಾರತಮ್ಮ ಅಂತ ನಾನು ಸುಮ್ಮನೆ ಕೂತು ಪಂಪ ಭಾರತವನ್ನು ಓದ್ತಾ ಇದ್ದರೆ ನನಗೆ ಆಗ್ತಾ ಇರ್ತದೆ ಮನಸ್ಸಿಗೆ ಆಲೋಚನೆ ಆಗ್ತಾ ಇರ್ತದೆ ಎಲ್ಲಿಯಾದರೂ ಪಂಪ ಯಾರನ್ನು ಕೀರ್ತಿಸಿ ಅರ್ಜುನನೊಟ್ಟಿಗೆ ಸಮೀಕರಣ ಮಾಡಿ ಈ ಪಂಪ ಭಾರತವನ್ನು ಬರೆದನೋ ಅಂತಹ ಅರಿಕೇಸರಿ ಪಂಪನನ್ನು ಗುಟ್ಟಾಗಿ ಕರೆದು ನೀನು ಹೇಳುವ ಕರ್ಣ ಯಾರು ಅಂತ ಕೇಳಿದಿರಲಿಕ್ಕೆ ಸಾಕು ಕರ್ಣ ರಸಾಯನ ಮಲತೆ ಅಂತ ಹೇಳಿದೆಯಲ್ಲ ಅದು ಯಾರು ಕರ್ಣ ಅಂದರೆ ಆ ಕಾಲದಲ್ಲಿ ಇರುವ ಸಮಕಾಲೀನ ಯಾರಾದರೂ ಇದನ್ನೊಂದು ಶೋಧನೆ ಮಾಡಿದರೆ ಬಹಳ ಚೆನ್ನಾಗಿತ್ತು ಪಂಪ ಹೇಳುವ ಕರ್ಣ ಯಾರು ಅಂತ ಪಂಪ ಹೇಳುವ ಅರ್ಜುನ ಯಾರು ಅಂತ ಪಂಪನೇ ಇದ್ದಾನೆ ಪಂಪ ಹೇಳುವ ಕರ್ಣ ಯಾರು ಅಂತ ಅಲ್ಲಿ ಒಬ್ಬ ಇದ್ದಿರಬೇಕು ಕುಮಾರವ್ಯಾಸ ಕರ್ಣನನ್ನು ಏನು ಹೇಳ್ತಾನೆ ಏನು ಮಾಡ್ತಾನೆ ಏನು ಮಾಡ್ತಾನೆ ಕರ್ಣಾವಸಾನದ ಸಂದರ್ಭವನ್ನು ನೋಡಿದರೆ ಗೊತ್ತಾಗುತ್ತೆ ವ್ಯಾಸ ಭಾರತದಲ್ಲಿಕ್ಕಿಂತ ಸ್ವಲ್ಪ ಭಿನ್ನವಾಗಿ ಸ್ವಲ್ಪ ಬೇರೆ ರೀತಿಯಲ್ಲಿ ಒಂದು ರಸ ಪ್ರಕರ್ಷ ಉಂಟಾಗುವ ಹಾಗೆ ಕರ್ಣರ ರಥ ಹೂತು ಹೋಗಿದೆ ಶಲ್ಯ ಇಳಿದು ಹೋಗಿದ್ದಾನೆ ಯಾರೂ ಇಲ್ಲ ಸೋಲ್ತಾ ಇದ್ದಾನೆ ಆವಾಗ ಹೂತು ಹೋದಂತಹ ರಥವನ್ನು ಮತ್ತೆ ಮರಳಿ ಮೇಲೆತ್ತುವುದಕ್ಕೋಸ್ಕರ ಸ್ವಲ್ಪ ಸಮಯ ಕೊಡಬಹುದೇನೋ ಎನ್ನುವ ರೀತಿಯಲ್ಲಿ ಒಂದು ಸಾಕೂತವಾದ ಮಾತನ್ನು ಕರ್ಣ ಆಡ್ತಾನೆ ಅರ್ಜುನನಿಗೆ ಏನಾಗ್ತದೆ ಅಂದರೆ ಸಮಯ ಅರ್ಜುನನಿಗೆ ಒಂದು ಕರುಣರಸ ಉತ್ಪನ್ನವಾಗ್ತದೆ ಛೇ ಇದು ಹೀಗಾಯ್ತಲ್ಲ
ಇಂಥ ಪರಿಸ್ಥಿತಿಯಲ್ಲಿದ್ದಾಗ ಕರ್ಣನ ಮೇಲೆ ಬಾಣ ಸೆಯುವುದು ತನ್ನ ವೀರತ್ವಕ್ಕೆ ಭೂಷಣ ಅಲ್ಲ ಅಂತ ಕಾಣಲಿಕ್ಕೆ ಪ್ರಾರಂಭ ಆಗ್ತದೆ. ಆಗ ಕೃಷ್ಣ ಬೇರೆ ರೀತಿ ಮಾತಾಡ್ತಾನೆ. ಕೃಷ್ಣ ಏನು ಹೇಳ್ತಾನೆ ಅಂದರೆ ಅದನ್ನು ಆಚೀಚೆ ನೋಡೋದಲ್ಲ ಹೊಡಿ ಅಂತ. ಆಪತ್ತೆ ಸಗಿದಾಗಲೇ ವಸುಮತೀಶರ ನೀತಿ ಅಂತ ಹೇಳ್ತಾನೆ. ಆಗ ಕುಮಾರವ್ಯಾಸ ಬಳಸುವ ಮಾತು ಎಷ್ಟು ಚೆನ್ನಾಗಿದೆ ಅಂದರೆ, ಕರುಣಿಗೆ ಕರುಣದ ಅನುಸಂಧಾನ ಮಾಡದು ಅಚ್ಚರಿ ಎನ್ನುತ್ತ ಬೆರಗೆ ನೋಡಿದ್ದುದು ಅಮರಗಣ ಅಂತ. ಕರುಣಿಗೆ ಕರುಣದ ಅನುಸಂಧಾನ ಮಾಡದು. ಕರುಣಿ ಸ್ವಯಂ ಯಾರು? ಕೃಷ್ಣ. ಅವನಿಗೆ ಕರ್ಣನ ಬಗೆಗೆ ಅವನಿಗೆ ನಿಜವಾಗಿ ಕಾಳಜಿ ಇದೆ, ನಿಜವಾಗಿ ಅವನಿಗೆ ಪ್ರೀತಿ ಇದೆ, ಕಾರುಣ್ಯ ಇದೆ, ದಯೆ ಇದೆ. ಆದರೆ ಕರುಣಿಗೆ ನೀವು ಈಗ ಹೇಳ್ತಾ ಇದ್ದೀರಲ್ಲ, ಈಗ ಇವನು ಹೇಳ್ತಾ ಇದ್ದಾನಲ್ಲ ಯಾರು ಅರ್ಜುನ, ಈ ಸಂದರ್ಭದಲ್ಲಿ ಅವನ ಮೇಲೆ ಬಾಣ ಪ್ರಯೋಗ ಮಾಡಲಿಕ್ಕೆ ಕೂಡುದು, ಬಹಳ ಕಷ್ಟದಲ್ಲಿದ್ದಾನೆ, ನನಗೆ ಅವನ ಕುರಿತು ಒಂದು ದಯೆ ಉಂಟಾಗ್ತಾ ಇದೆ ನನ್ನಲ್ಲಿ ಅಂತ ಆ ಅರ್ಜುನ ಹೇಳ್ತಾ ಇದ್ದಾನಲ್ಲ, ಈ ಅನುಸಂಧಾನ ಕರುಣದ ಅನುಸಂಧಾನ ಮಾಡದು. ಧರೆಯೊಳು ಅಚ್ಚರಿ ಏನು ಅಂತ ಏನು ಅರ್ಥ? ಕರುಣಿಗೆ ಕರುಣದ ಅನುಸಂಧಾನ ಮಾಡದು ಅಂತ. ನಾರಾಯಣನು ಕರುಣ್ಯವನ್ನು ಬಿಟ್ಟು ಅವನು ಕರುಣದ ಅನುಸಂಧಾನ ಮಾಡದು ಅಂತ ಹೇಳಿದರೆ ಮೆಲೋಡ್ರಾಮ ಅವನಿಗೆ ಇಷ್ಟ ಇಲ್ಲ ಅಂತ. ನೀನು ಹೇಳ್ತಾ ಇರುವ, ನೀನು ಹೇಳುವ ಕಾರುಣ್ಯ ಉಂಟಲ್ಲ ಕರ್ಣನ ಕುರಿತು, ನಿನಗೆ ಏನು ಕರುಣೆ ಬಂದಿದೆ? ಈ ಕಾರುಣ್ಯ ಸ್ವಯಂ ಕರ್ಣನಿಗೆ ಬೇಕಾಗಿಲ್ಲ. ಕರ್ಣ ಯಾವುದನ್ನು ಬಯಸ್ತಾನೆ ಅಂದರೆ, ಅವನು ಮರಣವನ್ನು ಬಯಸ್ತಾನೆ, ಸಾವನ್ನು ಬಯಸ್ತಾನೆ, ಬದುಕುವುದು ಅವನಿಗೆ ಇಷ್ಟ ಇಲ್ಲ. ಆ ಮಾತನ್ನು ಅವನು ಕೃಷ್ಣನ ಹತ್ರ ಹೇಳಿದ್ದಾನೆ, ಬದುಕುವುದೇ ನನಗೆ ಇಷ್ಟ ಇಲ್ಲ. ಯಾಕೆ ಇಷ್ಟ ಇಲ್ಲ? ಯುದ್ಧ ಎನ್ನುವುದು ಬಹಳ ವಿಚಿತ್ರ ಇದು. ಯುದ್ಧ ಎನ್ನುವುದು ಅನೇಕ ರೀತಿಯಲ್ಲಿ ಅನೇಕರಿಗೆ ಬಿಡುಗಡೆಯ ದಾರಿ. ಅದರಲ್ಲಿ ಇದು ಯುದ್ಧ ಎನ್ನುವುದು ಬಿಡುಗಡೆಯ ದಾರಿ ಅಂತ ಒಳನೋಟದಿಂದ ಗೊತ್ತಾದದ್ದು, ತನ್ನ ಅನುಭವದಿಂದ ಗೊತ್ತಾದದ್ದು ಕರ್ಣನಿಗೆ. ಸಾಯದೆ ಅವನಿಗೆ ಮೋಕ್ಷ ಇಲ್ಲ. ಆದದ್ದರಿಂದ ಈಗ ನೀನು, ನಾನು ಅವನ ಮೇಲೆ ಬಾಣಪ್ರಯೋಗ ಮಾಡುವುದಿಲ್ಲ ಅಂತ ನೀನು ಮೆಲೋಡ್ರಾಮ ಮಾಡಿಕೊಂಡು ಕೂತ್ರೆ, ಕಾರುಣ್ಯ ಎನ್ನುವುದು ಕಾರುಣ್ಯದ ಮೆಲೋಡ್ರಾಮ ಅಲ್ಲ ಅಂತ ಕಾಳಿದಾಸ ಶಾಕುಂತಲದಲ್ಲಿ ಒಂದು ಬಹಳ ಅದ್ಭುತವಾದ ಮಾತನ್ನು ಬರೆದಿದ್ದಾನೆ. ಶಾಕುಂತಲದ ಕೊನೆಯಲ್ಲಿ, ಶಾಕುಂತಲೆ ಮಾರೀಚನ ಮಾರೀಚ ಋಷಿಗಳ ಆಶ್ರಮದಲ್ಲಿ ಶಕುಂತಲ ದುಷ್ಯಂತರ ಪುನಃಸಮಾಗಮ ನಡೆದಾಗ ಎಲ್ಲ ಆಗಿದೆ, ಮಗು ಹುಟ್ಟಿದೆ, ಅದನ್ನು ಬೆಳೆದಿದೆ, ಎಲ್ಲ ಆಗಿದೆ, ಎಲ್ಲ ಕಥೆಗಳು ಮುಗಿದಿದೆ, ಎಲ್ಲ ಒಂದು ಸರಿಯಾಗ್ತಾ ಇದೆ, ಸಮೀಚೀನ ಆಗ್ತಾ ಇದೆ ಎನ್ನುವ ಹೊತ್ತಿನಲ್ಲಿ ದುಷ್ಯಂತ ಏನು ಮಾಡ್ತಾನೆ ಅಂದರೆ, ಶಕುಂತಲೆಗೆ ಮೊದಲು ಕೊಟ್ಟು ಶಕುಂತಲೆ ಶಚಿತೀರ್ಥದಲ್ಲಿ ಕಳೆದುಕೊಂಡಂಥ ಉಂಗುರವನ್ನು ಅದು ಮರಳಿ ದುಷ್ಯಂತನಿಗೆ ಸಿಕ್ಕಿದ ಮೇಲೆ ಎಲ್ಲ ನಾಟಕವು ಸುಖಾಂತ್ಯವಾಗುವ ಹೊತ್ತಿನಲ್ಲಿ ಮರಳಿ ಆ ಉಂಗುರವನ್ನು ಶಕುಂತಲೆಗೆ ಕೊಡಲಿಕ್ಕೆ ಬರ್ತಾನೆ. ಆಗ ಕಾಳಿದಾಸ ಹೇಳ್ತಾನೆ, ಕಾಳಿದಾಸ ಶಕುಂತಲೆ ಬಾಯಲ್ಲಿ ಒಂದು ಅದ್ಭುತವಾದ ಮಾತನ್ನು ಹೇಳಿಸ್ತಾನೆ. ನ ತತ್ ವಿಶ್ವಸಿಮಿ ಆರ್ಯಪುತ್ರ ಯವಧಾರಯತ್. ಆ ಉಂಗುರದ ಮೇಲೆ, ಮುದ್ರಿಕೆಯ ಮೇಲೆ, ರಾಜ ಮುದ್ರಿಕೆಯ ಮೇಲೆ ನನಗೆ ವಿಶ್ವಾಸ ಇಲ್ಲ, ಹೊರಟು ಹೋಗಿದೆ, ಅದನ್ನು ರಾಜನೇ ಧರಿಸಿಕೊಳ್ಳಲಿ, ಅದು ನನಗೆ ಬೇಕಾಗಿಲ್ಲ. ಬಹಳ ಅದ್ಭುತವಾಗಿರತಕ್ಕ ಒಂದು ಮಾತು. ಯಾಕೆ ಅಂದರೆ ಅದನ್ನು ಒಂದು ವೇಳೆ ಯಾವುದೋ ದಾಕ್ಷಿಣ್ಯಕ್ಕೆ ಒಳಗಾಗಿ ಶಕುಂತಲೆ ಧರಿಸಿಕೊಳ್ತಾ ಇದ್ದರೆ ದ ಹೋಲ್ ಡ್ರಾಮಾ ಮೆಲೋ ಡ್ರಾಮಾ ಆಗ್ತಿತ್ತು. ಯಾವ ಒಳ್ಳೆಯ ಕವಿ ಕೂಡ ಇದನ್ನು ಮಾಡುವುದಿಲ್ಲ. ಅವನಿಗೆ ಒಳ್ಳೆಯ ಕವಿಗೆ ಗೊತ್ತಿರ್ತದೆ ಯಾವುದು ನಾಟಕ, ಯಾವುದು ನಾಟಕವನ್ನು ಮೀರತಕ್ಕ ವಾಸ್ತವವನ್ನು ತೋರಿಸುವ ನಾಟಕ ಅಂತ ಅವನಿಗೆ ಗೊತ್ತೇ ಇರ್ತದೆ. ಆದ್ದರಿಂದ ಇಷ್ಟು ಕಷ್ಟಪಟ್ಟ ಪರಿತ್ಯಕ್ತಳಾದ ಶಕುಂತಲೆ ಮರಳಿ ಉಂಗುರಕ್ಕೆ ಬೆರಳು ಚಾಚದೇ ಇದ್ದದ್ದುಂಟಲ್ಲ, ಅದು ಕಾಳಿದಾಸನ ಪ್ರತಿಭೆಯ ಶಿಖರ. ವಾಲ್ಮೀಕಿ ಅದಕ್ಕೆ ಕಾರಣ. ಯಾಕೆಂದರೆ ವಾಲ್ಮೀಕಿಯ
ಸೀತೆ ರಾಮ ಅಯೋಧ್ಯೆಯಿಂದ ಸೀತೆಯನ್ನು ಕಾಡಿಗೆ ಕಳುಹಿಸಿದ ಮೇಲೆ ಎಲ್ಲ ಮಕ್ಕಳು ಹುಟ್ಟುತ್ತಾರೆ ಕುಶಲವರು ಎಲ್ಲ ಆಗಿದೆ ಆಶ್ರಮ ಇದಾಗಿದೆ ರಾಮ ಅಂತ ಗೊತ್ತಾಗಿದೆ ಎಲ್ಲ ಸರಿ ಮರಳಿ ಅಯೋಧ್ಯೆಗೆ ಹೋಗುತ್ತಾಳೋ ಅಂತ ಕೇಳಿದ್ರೆ ನೋ ಅವಳು ಹೋಗುವುದಿಲ್ಲ ಹೋಗುವುದೇ ಇಲ್ಲ ಎಲ್ಲಿಯಾದರೂ ವಾಲ್ಮೀಕಿ ಹೋಗಿಸ್ತಾ ಇದ್ದರೆ ರಾಮಾಯಣ ಬಿದ್ದು ಹೋಗ್ತಿತ್ತು ಹೋಗಿಸುವುದಿಲ್ಲ ಅವನು ಒಳ್ಳೆಯ ಕವಿ ಇಂಥ ಕೆಲಸ ಮಾಡಬಾರದು ಮಾಡುವುದಿಲ್ಲ ಮಾಡುವುದಿಲ್ಲ ಆದ್ದರಿಂದ ಇದು ಗೊತ್ತಿದ್ದರಿಂದ ಕಾಳಿದಾಸ ಏನು ಹೇಳ್ತಾನೆ ಅಂದರೆ ನ ತತ್ ವಿಶ್ವಾಸಿಮಿ ಏನು ರಾಜನ ಮೇಲೆ ವಿಶ್ವಾಸ ಇಲ್ಲ ಅಂತ ಹೇಳಿದ ಹಾಗೆ ಅದು ನ ತತ್ ವಿಶ್ವಾಸಿಮಿ ಆದಿಪುತ್ರ ಏವ ಧಾರಯತು ಹಾಗೆಯೇ ಕುಮಾರವ್ಯಾಸನ ಕೃಷ್ಣ ಕರುಣಿಗೆ ಕರುಣದ ಅನುಸಂಧಾನ ಮಾಡೋದು ಏನು ಮಾಡ್ತಾ ಇದ್ದೀರಿ ನೀವು ಏನು ಕಾರುಣ್ಯ ಏನು ದಾಕ್ಷಿಣ್ಯ ಅವನಿಗೆ ಅದು ಬೇಕಾಗಿಲ್ಲ ಯಾಕೆಂದರೆ ಕರ್ಣನಿಗೆ ಗೊತ್ತಿದೆ ಅರ್ಜುನನ ಕಾರುಣ್ಯವನ್ನು ಒಪ್ಪಿ ಸ್ವೀಕಾರ ಅದನ್ನು ಕರ್ಣ ಸ್ವೀಕರಿಸಿದರೆ ಆ ಕಾರುಣ್ಯದ ಫಲವನ್ನು ಕೊಡುಗೆಯನ್ನು ಸ್ವೀಕರಿಸಿದರೆ ಅದು ಕೌರವನಿಗೆ ಇಷ್ಟವಾಗುವ ಸಂಗತಿಯಲ್ಲ ಅಂತ ಅದು ಕರ್ಣನಿಗೆ ಗೊತ್ತಾಗಿದೆ ಕರ್ಣನಿಗೆ ಇದು ಗೊತ್ತಿದೆ ಅಂತ ಕರ್ಣನ ಮನಸ್ಸಿನಲ್ಲಿ ಭಾವ ಇದೆ ಅಂತ ಕೃಷ್ಣನಿಗೆ ಗೊತ್ತಿದೆ ಆದ್ದರಿಂದ ಕರುಣೆಗೆ ಆಸ್ಪದ ಇಲ್ಲ ತೋರಿಕೆಯ ಕರುಣೆಗೆ ಆಸ್ಪದ ಇಲ್ಲ ಹೊಳೆಯಲ್ಲಿ ತೇಲಿಬಿಟ್ಟ ಮಗುವಲ್ವ ಅದು ಕರ್ಣ ಅಂತ ಹೇಳಿದರೆ ಹೊಳೆಯಲ್ಲಿ ತಾಯಿ ತೇಲಿಬಿಟ್ಟ ಮಗು ಈಗ ಕಡಲಿಗೆ ಸೇರುವ ಹೊತ್ತು ಸಾಯುವ ಹೊತ್ತು ಈಗ ಅದು ಕಡಲಿಗೆ ಸೇರುವ ಹೊತ್ತು ಕಡಲಿಗೆ ಹೊಳೆ ಸೇರುವ ಹೊತ್ತಿನಲ್ಲಿ ಈಸಬೇಕು ಇದ್ದು ಜಯಿಸಬೇಕು ಅಂತ ಮಾತಾಡುವುದು ವಿಸಂಗತಿ ಧುಮುಕು ಅಂತ ಹೇಳಬೇಕು ಹೊಳೆಗೆ ಏನು ಅದು ಬಂದವ ಕಡಲಿಗೆ ಹೋಗಿ ಸೇರು ಅಂತ ಹೇಳಬೇಕು ನಾಮರೂಪವನ್ನು ಕಳೆದುಕೋ ಅಂತ ಹೇಳಬೇಕು ಎಲ್ಲವನ್ನೂ ಕಳೆದುಕೊಳ್ಳುವ ಹೊತ್ತು ಈಗ ಈಗ ನಿನ್ನದು ಎಂಥದು ಕರುಣೆ ಬೇಡ ಅದು ಅಂತ ಕರುಣಿಗೆ ಕರುಣದ ಅನುಸಂಧಾನ ಮಾಡದು ವೀರನಾರಾಯಣ ಮಾತ್ರ ಈ ಮಾತು ಹೇಳಬಲ್ಲ ನರ ಹೇಳಲಾರ ವೀರನಾರಾಯಣ ಇದನ್ನು ಹೇಳ್ತಾನೆ ಇದು ಕುಮಾರವ್ಯಾಸನ ವೀರಕಾವ್ಯ ನಾರಾಯಣನನ್ನು ಇಟ್ಟುಕೊಂಡು ಕುಮಾರವ್ಯಾಸ ಮಾಡತಕ್ಕ ಏನು ಪವಾಡ ಪರಂಪರೆಯನ್ನು ನೋಡಿದರೆ ಅಂದರೆ ಕನ್ನಡ ಕಾವ್ಯ ಪರಂಪರೆಯನ್ನು ನೋಡಿದರೆ ಕುಮಾರವ್ಯಾಸ ಅಲ್ಲಲ್ಲಿ ಹೇಗೆ ತನ್ನ ಹಿಂದಿನ ಕವಿಗಳನ್ನು ಇಟ್ಟುಕೊಂಡು ಕೃಷ್ಣನನ್ನು ವಿನೂತನ ಕಥನ ಕಾರಣನನ್ನಾಗಿಸುವುದಕ್ಕೆ ಹಿಂದಿನ ಕವಿಗಳನ್ನು ಇಟ್ಟುಕೊಂಡು ಮಾತಾಡ್ತಾನೋ ಹಾಗೆಯೇ ಅನೇಕ ಕಡೆ ಮಾತಾಡಿದ್ದಾನೆ ಒಂದು ದೃಷ್ಟಾಂತ ಸಾಹಸ ಭೀಮ ವಿಜಯದಲ್ಲಿ ಒಂದು ಮಾತು ಬರ್ತದೆ ಏನು ಮಾತು ಹರಿಗಂ ಸೂತಾವತಾರವಾಯ್ತೆ ಕೃಷ್ಣನಿಗೆ ಹೇಳುವುದು ಕೌರವ ಏನು ಹೇಳುವುದು ಹರಿಗಂ ಸೂತಾವತಾರವಾಯ್ತೆ ಈ ನಿನಗೆಲ್ಲ ಬಹಳ ಆಯಿತು ನೀನು ಮತ್ಸ್ಯ ಕೂರ್ಮ ವರಾಹ ಎಲ್ಲ ಅದು ಈಗ ಯಾವ ಸ್ಥಿತಿಯಲ್ಲಿ ಬಂದಿದ್ದಿ ಅಂದರೆ ಸೂತಾವತಾರ ಅಂದರೆ ಸಾರಥಿ ಬಂಡಿಯ ಬೋವ ಆಗಿದ್ದಿ ಅಂತ ಕುಮಾರವ್ಯಾಸ ಭಕ್ತ ಅಲ್ವಾ ನಾಟಿದೆ ಅದು ಇದಕ್ಕೊಂದು ಉತ್ತರ ಕೊಡದಿದ್ದರೆ ಈ ಮಾತಿಗೆ ಒಂದು ಉತ್ತರ ಕೊಡದಿದ್ದರೆ ಬಂಡಿಯ ಬೋವನಾದನು ಅಂತ ಬಹಳ ವೈಭವೀಕರಣ ಮಾಡಿ ಬರೀತಾನಲ್ಲ ಅದಕ್ಕೆ ಅರ್ಥ ಇಲ್ಲ ಅಂತ ಆಗುತ್ತೆ ಅದಕ್ಕೆ ಒಂದು ಉತ್ತರ ಹೇಳ್ತಾನೆ ಮಹಾಭಾರತದಿಂದ ಒಂದು ಸಂಗತಿಯನ್ನು ತಿಳ್ಕೊಂಡು ಬಂದು ಒಂದು ಬಹಳ ಅದ್ಭುತವಾಗಿರತಕ್ಕ ಒಂದು ಭಾಮಿನಿಯನ್ನು ಬರೀತಾನೆ ಕರತಳದಿ ಮೈದಡವಿ ಗಾಯದ ಸರಳ ಕಿತ್ತು ಔಷಧಿಯ ಲೇಪವನ್ನು ಉರಸಿದನು ಋಷ ಕರುಣದಲ್ಲಿ ಚಪ್ಪರಿಸಿದನು ಕಂಧರವ ಋಷಮಿಗೆ ಮುಗದಿರುಹಿ ದೇವನ ನೋಡುತ್ತಿದ್ದವು ತುರಗನಾಲ್ಕರ ಪುಣ್ಯ ಸನಕಾದಿಗಳಿಗಿಲ್ಲೆಂದ ಏನು ಕಥೆ ಏನು ಅಂದರೆ ಕುರುಕ್ಷೇತ್ರ ಯುದ್ಧದ ಕಾಲದಲ್ಲಿ ಸಾಯಂಕಾಲದ ಹೊತ್ತು ಯುದ್ಧ ಮುಗಿದಾಗ ಆವತ್ತಿನ ಯುದ್ಧ ಮುಗಿದಾಗ ಬಾಣದ ಪೆಟ್ಟು ತಿಂದು ಬಸವಳಿದಂತಹ ತನ್ನ ನಾಲ್ಕು ಕುದುರೆಗಳನ್ನು ಕರ್ಕೊಂಡು ಬಂದು
ಒಂದು ಕೆರೆಯ ಹತ್ರ ಹೋಗಿ ಅವುಗಳ ಸರಳ ಕಿತ್ತು ಔಷಧಿಯ ಲೇಪವನ್ನು ಒರೆಸಿದನು ಅವುಗಳಿಗೆ ಬೇಕಾದ ಎಲ್ಲ ಶುಶ್ರೂಷೆಯನ್ನು ಮಾಡಿ ಬೇಕಾದನ್ನೆಲ್ಲ ಮಾಡ್ತಾನೆ ಇಷ್ಟು ಶುಶ್ರೂಷೆಯನ್ನು ಕೃಷ್ಣನ ಕೈಯಿಂದ ಮಾಡಿಸುವಾಗ ಅದನ್ನು ಕೈಗೊಳ್ಳುವಾಗ ಅದು ಎಷ್ಟು ಇಷ್ಟ ಆಗಿದೆ ಆ ಕುದುರೆಗಳಿಗೆ ಅಂತ ಹೇಳಿದರೆ ಮೊಗದಿರುಹಿ ಅದು ಚಿತ್ರವತ್ತಾಗಿದೆ ಇವನು ಇಷ್ಟು ಕರುಣದಲ್ಲಿ ಚಪ್ಪರಿಸಿದನು ಕಂಧರ್ವ ಇಷ್ಟೆಲ್ಲ ಸೇವೆ ಮಾಡಿ ಅವನು ಅವುಗಳ ಕುತ್ತಿಗೆಯನ್ನು ಚಪ್ಪರಿಸುವಾಗ ಸ್ಪರ್ಶ ಬಿಂದುಗಳನ್ನು ಮುಟ್ಟುವಾಗ ಅವುಗಳಿಗೆ ಅಷ್ಟು ಖುಷಿಯಾಗಿ ಮೊಗದಿರುಹಿ ದೇವನ ನೋಡುತ್ತಿದ್ದವು ತುರಗ ನಾಲ್ಕರ ಪುಣ್ಯ ಸನಕಾದಿಗಳಿಗಿಲ್ಲೆಂದ ಅದು ಎಷ್ಟು ಎಷ್ಟು ಚೆನ್ನಾಗಿದೆ ಎಷ್ಟು ಪರ್ಫೆಕ್ಟ್ ಆಗಿದೆ ಅಂದರೆ ಸನಕಾದಿಗಳು ಇರುವುದು ನಾಲ್ಕು ಜನ ಆಮೇಲೆ ತುರಗಗಳು ಇರುವುದು ನಾಲ್ಕು ಸನಕಾದಿಗಳಿಗಿಲ್ಲ ಈ ಕುಮಾರವ್ಯಾಸ ಅಂತ ಹೇಳೋದು ಗೊತ್ತುಂಟು ಸೂತಾವತಾರದ ಫಲ ಇದು ಸೂತಾವತಾರ ಅಂತಲ್ಲೋ ಈ ಪ್ರಜ್ಞಾವಂತನಾಗಿ ಆಧುನಿಕನಾಗಿ ಅಲ್ಲ ಅದಕ್ಕಿಂತ ಹಿಂದಿನ ಕಾಲದಲ್ಲಿ ಕುದುರೆಗಳನ್ನು ತಮ್ಮ ಸೇವೆಗೆ ಮನುಷ್ಯರು ಬಳಸಿಕೊಳ್ತಾ ಇದ್ದರು ಕವಿ ಏನು ಬರೆಯುವುದು ಅಂದರೆ ಆ ಕಾಲದ ನೆನಪನ್ನು ಹೊತ್ತು ಕುದುರೆಗಳು ಹಿಂದಿನ ಕಾಲದಲ್ಲಿ ನಮ್ಮನ್ನು ತಮ್ಮ ಸೇವೆಗೆ ಈ ಮನುಷ್ಯರು ನಮ್ಮನ್ನು ಬಳಸಿಕೊಳ್ತಾ ಇದ್ದರು ಎನ್ನುವ ನೆನಪನ್ನು ಹೊತ್ತು ಅದು ಮನುಷ್ಯರ ಹಕ್ಕು ಅಂತ ಆ ಹಕ್ಕನ್ನು ಮನ್ನಿಸಿ ತಮ್ಮನ್ನು ತಮ್ಮ ಸೇವೆಗೆ ಉಪಯೋಗಿಸಿಕೊಳ್ಳುವುದು ಮನುಷ್ಯರ ಹಕ್ಕು ಅಂತ ಪ್ರಜ್ಞಾಪೂರ್ವಕವಾಗಿ ಒಪ್ಪಿ ಎರಡನೆಯ ಬಾರಿಗೆ ಕುದುರೆಗಳು ನಿಮ್ಮ ಸೇವೆಗೆ ನಾವು ಸಿದ್ಧ ಅಂತ ನಮ್ಮ ಕಣ್ಣ ಮುಂದೆ ಬಂದು ನಿಂತರೆ ಏನಾದೀತು ಈ ಮಾತು ಹೇಳಿದವನು ಈ ಪದ್ಯವನ್ನು ವಿಮರ್ಶೆ ಮಾಡುತ್ತಾ ಟಿ ಎಸ್ ಎಲಿಯಟ್ ಟೆರಿಫಿಕ್ ಅಂತ ಹೇಳಿದೆ ಹಿಂದಿನ ಕಾಲದಲ್ಲಿ ಬಹಳ ಶೋಷಣೆ ಮಾಡ್ತಾ ಇದ್ರಿ ಶೋಷಣೆ ಏನೋ ಪದ ಇಲ್ಲ ಬಹಳ ಶೋಷಣೆ ಮಾಡ್ತಾ ಇದ್ರಿ ನಿಮಗೂ ಗೊತ್ತಿರಲಿಲ್ಲ ನಮಗೂ ಗೊತ್ತಿರಲಿಲ್ಲ ಸೊ ಹಾಗೆ ನಡೀತಾ ಇತ್ತು ಈಗ ನಮಗೆ ಎಲ್ಲ ಗೊತ್ತಾಗಿದೆ ವಿಷಯಗಳೆಲ್ಲ ಗೊತ್ತಾಗಿದೆ ಗೊತ್ತಾಗಿ ಈಗ ನಿಮ್ಮ ಸೇವೆಗೆ ನಾವು ಸಿದ್ಧ ಅಂತ ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಕಾಲಬುಡದಲ್ಲಿ ಬಂದು ನಾವು ನಿಂತರೆ ಈಸ್ ಇಟ್ ನಾಟ್ ಟೆರಿಫಿಕ್ ಅಂತ ಹೇಳುದು ಯಾರು ಲೇಟ್ ಮನುಷ್ಯ ಕರಗುವುದು ಪ್ರಜ್ಞಾಪೂರ್ವಕವಾಗಿ ತಾವು ಸೇವೆ ಮಾಡಬೇಕಾದ ಅಗತ್ಯ ಇಲ್ಲದೇ ಇದ್ದಾಗಲೂ ಕೂಡ ಹಿಂದಿನ ಕಾಲದ ನೆನಪನ್ನು ಇಟ್ಟುಕೊಂಡು ಪ್ರಜ್ಞಾಪೂರ್ವಕವಾಗಿ ನಿಮ್ಮ ಸೇವೆಗೆ ನಾವು ಸಿದ್ಧರಿದ್ದೇವೆ ಅಂತ ಒಂದು ಪ್ರಾಣಿ ನಮ್ಮ ಮುಂದೆ ಬಂದು ನಿಂತರೆ ಮನುಷ್ಯ ಅವನು ಮನುಷ್ಯ ಹೌದಾದರೆ ಕರಗುತ್ತಾನೆ ಅಂತ ಆ ಕಾವ್ಯದ ಧ್ವನಿ ಕುಮಾರವ್ಯಾಸ ಏನು 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 ಹೇಳ್ತಾನೆ ಅಂದರೆ ಅದು ಅದು ಇಂಗ್ಲೆಂಡಿನಲ್ಲಿ ಸರಿ ನನ್ನ ಭಾರತದಲ್ಲಿ ಕುಮಾರವ್ಯಾಸನ ಭಾರತದಲ್ಲಿ ಗದುಗು ಭಾರತದಲ್ಲಿ ಕುದುರೆಗಳ ಸೇವೆಗೆ ದೇವರು ಬರ್ತಾನೆ ಕುದುರೆಗಳು ಸೇವಿಸುವುದಲ್ಲ ಕುದುರೆಗಳ ಸೇವೆಯನ್ನು ದೇವರು ಮಾಡುತ್ತಾನೆ ಮನುಷ್ಯ ಮಾಡುವುದು ಕಷ್ಟ ಭಕ್ತ ಕವಿಯಾಗುವ ಬಿಂದು ಇದು ಭಕ್ತ ಕವಿಯಾಗದೆ ದೇವರು ಮನುಷ್ಯ ಆಗುವುದಿಲ್ಲ ಆದ್ದರಿಂದ ಕುಮಾರವ್ಯಾಸ ಕವಿ ಭಕ್ತ ಮತ್ತು ಕೃಷ್ಣ ಅವನ ಕೃಷ್ಣ ವಿನೂತನ ಕಥನ ಕಾರಣನಾದ ಕೃಷ್ಣ ಅವನಿಗೆ ದೇವರು ಮತ್ತು ಮನುಷ್ಯ ಎರಡೂ ಹೌದು ಎರಡು ಒಟ್ಟಿಗೆ ಇದೆ ಅದನ್ನು ವಿಂಗಡಿಸುವುದಕ್ಕೆ ಸಾಧ್ಯ ಇಲ್ಲ ವಿಂಗಡಿಸಲಿಕ್ಕೆ ಸಾಧ್ಯ ಇಲ್ಲ ಎನ್ನುವುದೇ ಒಂದು ರೀತಿಯಲ್ಲಿ ಕುಮಾರವ್ಯಾಸನ ಪ್ರತಿಜ್ಞಾವಾಕ್ಯ ವಿಂಗಡಿಸಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಒಂದೇ ಅಂತ ಎಲ್ಲ ಒಟ್ಟಿಗೆ ಇದೆ ಅಂತ ಎಲ್ಲ ಒಟ್ಟಿಗೆ ಇದೆ ಅಂತ ವಿಂಗಡಿಸಿದರೆ ಆ ಅಖಂಡವಾಗಿರತಕ್ಕ ದೃಷ್ಟಿ ಉಂಟಲ್ಲ ಅದು ಕಾಣದೇ ಹೋಗ್ತದೆ ಅಂತ ಬಹಳ ಮಂದಿ ಕುಮಾರವ್ಯಾಸನನ್ನು ವೈದಿಕ ಕವಿ ಅಂತ ಹೇಳಿದರು ಅದು ಬೈಗಳೋ ಅಲ್ಲ ಹೊಗಳಿಕೆಯೋ ಅವರವರ ಭಾವಕ್ಕೆ ತಕ್ಕ ಹಾಗೆ ನನಗೆ ಗೊತ್ತಿಲ್ಲ ಅದು ಎಂಥದ್ದು ವೈದಿಕ ಕವಿ ಅಲ್ವೋ ಖಂಡಿತ ಹೌದು ವೈದಿಕ ಕವಿ ಅಲ್ವ ಅಲ್ಲ ಯಾಕಲ್ಲ
ಕವಿ ಅವನು. ಯಾಕಲ್ಲ ಯಾಕಲ್ಲ ಅಂದರೆ ಉತ್ಕಟವಾಗಿರತಕ್ಕ ಸನ್ನಿವೇಶಗಳನ್ನು ವರ್ಣನೆ ಮಾಡುವ ಹೊತ್ತಿನಲ್ಲಿ ಏನು ಹೇಳ್ತಾನೆ ಅಂದರೆ, ಒಂದು ದೃಷ್ಟಾಂತ. ಹಾಗೆ ಇವರು ಹೇಳಿದ್ರಲ್ಲ, ಕೃಷ್ಣ ಸಂಧಾನಕ್ಕೆ ಬಂದ. ಸಂಧಾನಕ್ಕೆ ಬಂದಂತಹ ಕೃಷ್ಣ ಕೌರವನ ಅರಮನೆಗೆ ಹೋಗದೆ ವಿದುರನ ಮನೆಗೆ ಹೋದ. ವಿದುರನ ಮನೆಗೆ ಹೋದಾಗ ನಿರೀಕ್ಷೆಯೇ ಇಲ್ಲ. ವಿದುರನ ಮನೆಗೆ ಹೋದಾಗ ವಿದುರ ಭಕ್ತನಾದದ್ದರಿಂದ, ಕೃಷ್ಣ ಭಗವಂತ ಅಂತ ಗೊತ್ತಿದ್ದರಿಂದ ಅವನು ಭಾವ ಪುಳಕಿತನಾದ. ಅವನು ಕೃಷ್ಣನನ್ನು ನೋಡಿದ, ಬರಮಾಡಿಕೊಂಡ, ಕೃಷ್ಣನ ಪಾದದಲ್ಲಿ ಬಿದ್ದು ಹೊರಳಾಡಿದ ಅಂತ ವರ್ಣನೆ ಮಾಡ್ತಾನೆ. ಆ ಪದಗಳು ಭಾಳ ಚೆನ್ನಾಗಿದೆ. ಸಿರಿಮೊಗದ ಕಿರುಬೆಮರ ತೇಜಿಯ ಕುರಪುಟದ ಕೆಂಧೂಳಿ ಸೊಂಕಿದ ಸಿರಿಮುಡಿಯ ಕುಡಿಮೀಸೆಯಲ್ಲಿ ಕೆಂಪಡರ್ದ ರೇಣುಗಳ ಕಣ್ಣಿಗೆ ಕಟ್ಟುವ ಹಾಗೆ ಖರ ಮರೀಚಿಯ ಝಳಕೆ ಬಾಡಿದ ತರುಣ ತುಳಸಿಯ ದಂಡೆಯೊಪ್ಪುವ ಗರುವ ದೇವರ ಬರವ ಕಂಡನು ಬಾಗಿಲಲಿ ವಿದುರ ಅಂತ. ಏನು ಚೆನ್ನಾಗಿದೆ ಕನ್ನಡ ನೋಡಿದ ನೋಡಿದ ಹೊರಳಾಡಿದ ಎಲ್ಲ ಆಯ್ತಲ್ಲ. ಎಲ್ಲ ಆಗುವಾಗ ವಿದುರನ ಬಾಯಿಂದ ಒಂದು ಸ್ತುತಿ. ಆ ಸ್ತುತಿಯಲ್ಲಿ ಇರುವುದೆಂಥದ್ದು ಅಂದರೆ ವೇದಗಳ ನಿಂದೆ. ವೇದದ ಅರಿಕೆಗಳ ಅಡಗದ ಉಪನಿಷದಾದಿ ದಿವ್ಯ ಸ್ತುತಿಯ ಗಡಣಕ್ಕೆ ಸಿಗದ ಕದಿ ಕಡಗುವ ತಾರ್ಕಿಕರು ಬೆಂಡಾದರಲ್ಲದೆ ನಿಜವನು ಅರಿಯದ ಅನಾದಿ ಸಿದ್ಧನ ಬರವ ಕಂಡನು ಬಾಗಿಲಲಿ ವಿದುರ ಅಂತ. ವೇದ ವೇದಾಂತ ಮತ್ತೊಂದು ಮಗದೊಂದು ಉಪನಿಷತ್ತು ತರ್ಕಶಾಸ್ತ್ರ ಇದೆಲ್ಲ ಮಾಡಿದರೆ ಇದು ಯಾರಿಗೂ ಗುಟ್ಟು ಗೊತ್ತಾಗಲಿಲ್ಲ ಅಂತ. ವೇದದ ಅರಿಕೆಗಳ ಅಡಗದ ವೇದದ ಪ್ರಾರ್ಥನೆಗಳು ಇವನು ಅದಕ್ಕೆ ಸಿಕ್ಕುವುದೇ ಇಲ್ಲ. ಕೃಷ್ಣ ಅದಕ್ಕೆ ಸಿಕ್ಕುವುದೇ ಇಲ್ಲ. ಸತ್ಯ ವೇದಕ್ಕೆ ಸಿಗುವುದಿಲ್ಲ, ಉಪನಿಷತ್ತಿಗೆ ಸಿಗುವುದಿಲ್ಲ. ತರ್ಕಶಾಸ್ತ್ರದವರಿಗೆ ಆಯಾಸ ಮಾತ್ರ ಆದದ್ದು. ಎಷ್ಟು ಚೆನ್ನಾಗಿದೆ ಆ ಮಾತು. ಕಾದಿ ಕಡಗುವ ತಾರ್ಕಿಕರು ಬೆಂಡಾದರಲ್ಲದೆ ನಿಜವನು ಅರಿಯದ. ಇದೇನು ಕತೆ? ವೇದಗಳಿಗೆ ಸಿಗಲಿಲ್ಲ ಅಂತ ಹೇಳ್ತಾನಲ್ಲ, ಇದು ವೇದವನ್ನು ಬೈದ ಹಾಗಲ್ವೋ? ಅಲ್ಲ, ವೇದವನ್ನು ಬೈಬೇಕು ಅಂತ ನಮಗಿದ್ದರೆ ಇದನ್ನು ನಾವು ವೇದವನ್ನು ಬೈಗಳಂತ ಇಟ್ಟುಕೊಳ್ಬೋದು. ವೇದಕ್ಕೆ ಅದರಿಂದ ಸಂತೋಷ ಆಗುತ್ತೆ. ಯಾಕೆ ಅಂದರೆ ಉತ್ಕಟವಾದ ಸನ್ನಿವೇಶದಲ್ಲಿ, ಭಾವೋತ್ಕಟವಾದ ಸನ್ನಿವೇಶದಲ್ಲಿ ಉಲ್ಲೇಖಾರ್ಹವಾಗಿ ಮಾತ್ರ ಉಳಿದಿರತಕ್ಕ ಸಂಗತಿಗಳು ಅಪ್ರಸ್ತುತವಾಗ್ತದೆ. ಜೀವಂತವಾದ ಒಂದು ಕ್ಷಣ ಇದ ಬಗ್ಗೆ ಮಾತಾಡ್ತಾ ಇದ್ರೆ, ಜೀವಂತವಾದ ಒಂದು ಕ್ಷಣದಲ್ಲಿ ಈ ಕ್ಷಣ ಅದುಂಟಲ್ಲ ಇದು ಹೀಗೆ ಹೀಗೆ ಅಂತ ನೀವು ಅದನ್ನು ಉಲ್ಲೇಖ ಮಾಡುವುದಕ್ಕೆ ಹೊರಟರೆ ಅದು ಉಲ್ಲೇಖಾರ್ಹವಾದ ಕ್ಷಣ ಅಲ್ಲ. ಅದು ಯಾವುದೋ ಗ್ರಂಥದಲ್ಲಿ ಹೇಗೋ ಇದರ ಬಗ್ಗೆ ಬರೆದಿದ್ದಾರೆ ಅಂತ ನಾವು ಜೀವಂತಿಕೆಯ ಕ್ಷಣವನ್ನು ಅನುಭವಿಸದೆ ಕೇವಲ ಉಲ್ಲೇಖವನ್ನು ಮಾಡುತ್ತೇವಲ್ಲ, ಆ ಉಲ್ಲೇಖ ಮಾಡತಕ್ಕಂತಹ ಸ್ಥಿತಿಗೆ, ಜಡಸ್ಥಿತಿಗೆ ಈ ಜೀವಂತವಾದ ಕ್ಷಣ ಒಗ್ಗುವುದಿಲ್ಲ. ಜೀವಂತವಾದದಕ್ಕೆ ಜಡವು ಒಗ್ಗುವುದೇ ಇಲ್ಲ. ಆದ್ದರಿಂದ ಕುಮಾರವ್ಯಾಸ ಇದನ್ನು ಬುದ್ಧ ಹೇಳ್ತಾ ನೋಡಿ, ಕ್ಷಣ ಅಂತ ಬುದ್ಧ ಹೇಳುವ ಕ್ಷಣ ಉಂಟಲ್ಲ, ಆ ಕ್ಷಣ ಇದು ಜೀವಂತವಾದ ಕ್ಷಣ. ಆದ್ದರಿಂದ ಬುದ್ಧ ಇದು ಭಗವದ್ಗೀತೆಯಲ್ಲಿ ಉಂಟು, ಇದು ಮಹಾಭಾರತದಲ್ಲಿ ಉಂಟು, ಇದು ಉಪನಿಷತ್ತಿನಲ್ಲಿ ಉಂಟು ಅಂತ ಹೇಳಿದರೆ ಅದಿರಲಿಕ್ಕೆ ಸಾಕು, ಅದಕ್ಕೂ ನನಗೂ ಸಂಬಂಧ ಇಲ್ಲ ಅಂತ ಹೇಳ್ತಾ. ಜೀವಂತವಾದ ಕ್ಷಣ ನಿಮ್ಮ ಉಲ್ಲೇಖದ ಹಂಗಿನಲ್ಲಿ ಬದುಕುವುದಿಲ್ಲ. ಇದು ಕವಿಗೆ ಗೊತ್ತಿರತಕ್ಕ ಒಂದು ವಿಷಯ. ಕವಿಗೆ ಅಂತರಂಗದಲ್ಲಿ ತಿಳಿದುಕೊಂಡ ಅಲ್ಲ, ಅಂತರಂಗದಲ್ಲಿ ಸ್ಫುರಿಸಿದ ವಿಷಯ. ಅದನ್ನು ಹೇಳದೆ ಬಿಡುವುದಿಲ್ಲ, ಹಂಗಿಲ್ಲ ಅವನಿಗೆ. ಇದನ್ನು ಹೇಳುವುದಕ್ಕೆ ಸ್ಫೂರ್ತಿ ಯಾರು ಅವನಿಗೆ? ಅವನಿಗೆ ಕೃಷ್ಣ. ಕೃಷ್ಣನನ್ನು ತನ್ನ ಕಾವ್ಯದ ಕೇಂದ್ರವನ್ನಾಗಿ ಇಟ್ಟುಕೊಂಡಿದ್ದರಿಂದ ಇಂಥ ಜೀವಂತವಾದ ಕ್ಷಣವನ್ನು ಕಟ್ಟುವುದಕ್ಕೆ ಸಾಧ್ಯ ಆಯಿತು ಅಂತ. ಹಾಗಾಗಿ ವಿನೂತನ ಕಥನ ಕಾರಣ ಇದು ಪಂಪನಿಗಿಂತ ಭಿನ್ನವಾಗಿ ಮತ್ತೆ ಒಂದು ಮೈಯನ್ನು ಅಖಂಡವಾಗಿ ಕುಮಾರವ್ಯಾಸ ತನ್ನ ಗದುಗಿನ ಭಾರತದಲ್ಲಿ ಆ ಮಾತು ಹಾಗೆ ಗದುಗಿನ ಭಾರತ ಅಂತ. ನಾನು ಬಹಳ ಹಿಂದಿನ ಒಂದು ಕಥೆ ಕೇಳಿದ್ದೇನೆ ಅಂದರೆ, ಕುಮಾರವ್ಯಾಸ ಗದುಗಿನಲ್ಲಿ ವೀರನಾರಾಯಣ ದೇವಸ್ಥಾನದಲ್ಲಿ ಅವನ ಕಂಬ ಅಂತ ಇದೆ. ಅವನು ಯಾವ ಕಂಬದ ಕೆಳಗೆ ಕೂತು
ಅವನು ಕುಮಾರವ್ಯಾಸ ಅವನು ತನ್ನ ಭಾರತವನ್ನು ಹೇಳಿದ ನಾವು ಆ ಕಂಬ ಅಲ್ಲಿ ಇದೆ ಅದಿರಲಿ ಹಾಗೆ ಇವನು ಅಲ್ಲಿ ಒದ್ದೆ ಬಟ್ಟೆ ಇಟ್ಟು ಸ್ನಾನ ಮಾಡಿ ಬಂದು ಒದ್ದೆ ಬಟ್ಟೆ ಇಟ್ಟು ಆ ಒದ್ದೆ ಬಟ್ಟೆ ಆರುವಲ್ಲಿಯವರೆಗೆ ಅವನು ಹಾಡ್ತಾ ಇದ್ದ ತನ್ನ ಭಾಮಿನಿಗಳನ್ನು ಹಾಡ್ತಾ ಇದ್ದ ಅಂತ ಒಂದು ಐತಿಹ್ಯ ಇದೆ ಒದ್ದೆ ಆರುವಲ್ಲಿಯ ತನಕ ಹಾಡಬಾರದು ಆದರೆ ಏನಂದರೆ ಹಾಡ್ತಾ ಹಾಡ್ತಾ ಅದು ಒಣಗುವುದಲ್ಲ ಆರ್ದ್ರತೆ ಹೆಚ್ಚಾಗುವುದು ಅದು ಕಾವ್ಯದ ಗುಣ ಎಲ್ಲಿಯ ತನಕ ಕುಮಾರವ್ಯಾಸ ಭಾರತವನ್ನು ಓದುತ್ತಾ ನಾವು ಆರ್ದ್ರರಾಗಿದ್ದೇವೋ ನಿಲ್ಲಿಸ್ತಾನೆ ಅಲ್ಲಿಯ ತನಕ ಕುಮಾರವ್ಯಾಸನ ಬಟ್ಟೆ ಒಣಗುವುದಿಲ್ಲ ಇಲ್ಲ